दसरा दीपावली स्पेशल ऑफर जीपी किड्स फेयर बिसाइड एसएलबी होटल स्टेशन रोड रायचूर हमदास टेक्सटाइल एंड टेलर्स अपोजिट महाराष्ट्र बैंक करीब गांधी चौक रायचूर विजिट AMS कंप्यूटर्स सेल्स एंड सर्विस बिसाइड SBI बैंक स्टेशन रोड रायचूर ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇಟ್ಟ ಮೊದಲ ಬಾರಿಗೆ ಮೂರು ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್ ಜ್ಞಾನಭಾರತಿ ಪದವಿ ಮಹಾವಿದ್ಯಾಲಯ BA ಮತ್ತು BCOM ಕೋರ್ಸ್ಗಳಿಗಾಗಿ ಪ್ರವೇಶಗಳು ಪ್ರಾರಂಭವಾಗಿವೆ. ಮಾಹಿತಿಗಾಗಿ ಸಂಪರ್ಕಿಸಿ ವಿಳಾಸ ಮೊದಲನೇ ಮಹಡಿ ಅತಿಥಿ ಹೋಟೆಲ್ ಎದುರುಗಡೆ IP ರಸ್ತೆ ರಾಯಚೂರು. ಸಂಪರ್ಕಿಸಿ SKES ಪ್ಯಾರಾಮೆಡಿಕಲ್ ಅಂಡ್ ನರ್ಸಿಂಗ್ ಕಾಲೇಜ್ SBI ಬ್ಯಾಂಕ್ ಮೇಲ್ಗಡೆ ಸ್ಟೇಷನ್ ರಸ್ತೆ ರಾಯಚೂರು ಶ್ರೀ ಜ್ಞಾನಗಂಗಾ PUC ಮತ್ತು ಡಿಗ್ರಿ ಕಾಲೇಜ್ Admissions are open for 8th, 9th, 10th classes. Empire Suiting, Shirting, Tailoring. Namaskar, ಇಂದು ರಾಯಚೂರು ವಾರ್ತೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಉದ್ಯೋಗ ಖಾತ್ರಿ ಯೋಜನೆ ಪ್ರಗತಿ ಪರಿಶೀಲನೆ. ಡಿಸೆಂಬರ್ ಅಂತ್ಯದೊಳಗೆ ಬಾಕಿ ಕಾಮಗಾರಿ ಪೂರ್ಣಗೊಳಿಸಲು CEO ಲಕ್ಷ್ಮೀಕಾಂತ್ ರೆಡ್ಡಿ ಸೂಚನೆ. ಮಳೆಯಿಂದ ಬೆಳೆ ಹಾನಿ. ವಿಷ ಬಾಟಲಿಗಳೊಂದಿಗೆ ರೈತರ ಸಂಘ ರಸ್ತೆ ತಡೆ. ಪೊಲೀಸರೊಂದಿಗೆ ವಾಗ್ವಾದ. ಈಶಾನ್ಯ ಮಿತ್ರ ಕನ್ನಡ ದಿನಪತ್ರಿಕೆ ಲೋಕಾರ್ಪಣೆ. ಪತ್ರಿಕೆ ಜಿಲ್ಲೆಯ ಜನರ ಧ್ವನಿಯಾಗಿ ಹೆಮ್ಮರವಾಗಿ ಬೆಳೆಯಲಿ ಶ್ರೀ ಶಾಂತಮಲ್ಲ ಶಿವಾಚಾರ್ಯರು. ಗುರ್ಜಾಪುರ ಶಾಶ್ವತ ಪರಿಹಾರಕ್ಕೆ ಗ್ರಾಮ ಸಭೆಯಲ್ಲಿ ಅಭಿಪ್ರಾಯ ಸಂಗ್ರಹಿಸಲು ಉಪಮುಖ್ಯಮಂತ್ರಿಗಳ ಸೂಚನೆ. ಖಾಸಗಿ ಶಾಲೆಗಳಿಂದ ಅಕ್ರಮ ಶುಲ್ಕ ವಸೂಲಿಗೆ ಬೀಳದ ಕಡಿವಾಣ. ಸಮಿತಿ ರಚನೆಗೆ ರಾಜೇಶ್ ಕುಮಾರ್ ಆಗ್ರಹ. ಅಕ್ರಮದ ವಿರುದ್ಧ ಜಿ ರಘುನಾಥ್ ಹೋರಾಟ ಮುಂದುವರಿಸಿಕೊಂಡು ಹೋಗಲು ನಿರ್ಧಾರ ಶರತ್ ಕುಮಾರ್ ಕಳಸ್. ಭ್ರಷ್ಟಾಚಾರದ ಆರೋಪ ಎದುರಿಸುತ್ತಿರುವ KRIDL ಅಧಿಕಾರಿ ಅನಿಲ್ ಕುಮಾರ್ ಗೋಖಲೆ ಬಿಡುಗಡೆ ಒತ್ತಾಯಿಸಿ ಮನವಿ. ಹಳೆ ಆಸ್ಪತ್ರೆ ಕಾಂಪೌಂಡ್ ಕಾಮಗಾರಿ ಕಳಪೆ, ಕ್ರಮಕ್ಕೆ ಆಗ್ರಹಿಸಿ ಮನವಿ. ಕಡ್ಡಾಯ ಮಾಸ್ಕ್ ಧರಿಸಲು ನಗರ ಸಂಚಾರಿ ಪೊಲೀಸರಿಂದ ಜಾಗೃತಿ. ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ. ಮತ್ತು ಜಿಲ್ಲೆಯ 34 ಜನರಲ್ಲಿ ಕೊರೋನಾ ಸೋಂಕು ಪತ್ತೆ. ವಾರ್ತೆಗಳ ವಿವರ. ಜಿಲ್ಲಾದ್ಯಂತ ಸರ್ಕಾರಿ ಶಾಲೆಗಳಲ್ಲಿ ಮಹಾತ್ಮಾ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಡಿಸೆಂಬರ್ ಅಂತ್ಯದ ಒಳಗೆ ಕಂಪೌಂಡ್ ಕಾಮಗಾರಿ ಪೂರ್ಣಗೊಳ್ಳಬೇಕೆಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣ ಅಧಿಕಾರಿ ಲಕ್ಷ್ಮೀನಾಥ ರೆಡ್ಡಿ ಅವರು ವಿಡಿಯೋಗಳಿಗೆ ಸೂಚನೆ ನೀಡಿದರು. ಜಿಲ್ಲೆಯಾದ್ಯಂತ ಸರ್ಕಾರಿ ಶಾಲೆಗಳಿಗೆ ಮಹಾತ್ಮಾ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಡಿಸೆಂಬರ್ ಅಂತ್ಯದ ವೇಳೆಗೆ ಕಾಂಪೌಂಡ್ ಕಾಮಗಾರಿ ಪೂರ್ಣಗೊಳಿಸಬೇಕೆಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣ ಅಧಿಕಾರಿ ಜಿ ಲಕ್ಷ್ಮೀಕಾಂತ್ ರೆಡ್ಡಿ ಅವರು ಪಿಡಿಒಗಳಿಗೆ ಸೂಚಿಸಿದರು. ಅವರು ಇಂದು ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನರೇಗಾ ಪ್ರಗತಿ ಪರಿಶೀಲನೆ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಸರ್ಕಾರಿ ಶಾಲೆಗಳಿಗೆ ಕಾಂಪೌಂಡ್ ನಿರ್ಮಿಸಿ ಬಣ್ಣ ಬಳಿದು ಶಾಲೆ ಮುಖ್ಯಸ್ಥರಿಗೆ ಹಸ್ತಾಂತರಿಸಬೇಕು. ಮಕ್ಕಳ ಸುರಕ್ಷತೆ ದೃಷ್ಟಿಯಿಂದ ಕಾಂಪೌಂಡ್ ಕಾಮಗಾರಿಯನ್ನು ಪೂರ್ಣಗೊಳಿಸಬೇಕೆಂದರು. ನರೇಗಾ ಯೋಜನೆಯಡಿಯಲ್ಲಿ ಈಗಾಗಲೇ ಅಡುಗೆ ಕೋಣೆ, ಶೌಚಾಲಯ, ಬಚ್ಚಲುಗುಂಡಿ, ಕೊಯ್ಲು, ಕೃಷಿ ಹೊಂಡ ಹಾಗೂ ಅಂಗನವಾಡಿ ಕಟ್ಟಡ ಸೇರಿದಂತೆ ಇನ್ನಿತರ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಲಾಗಿದೆ. ಕೋವಿಡ್-19 ಸಂಕಷ್ಟದ ಸಂದರ್ಭದಲ್ಲಿ ಕೂಲಿ ಕಾರ್ಮಿಕರಿಗೆ ಕೆಲಸ ಒದಗಿಸಲಾಗಿದೆ. ರಾಯಚೂರು ತಾಲೂಕಿನ ಕಲ್ಮಲ ಗ್ರಾಮದಲ್ಲಿ ಬಾಕಿ ಇರುವ ಗೋಕಟ್ಟೆ ಕಾಮಗಾರಿಯನ್ನು ಪೂರ್ಣಗೊಳಿಸಬೇಕೆಂದರು. ಚಿಕ್ಸುಗುರು, ಎರಗೇರ, ಕಮಲಾಪುರ ಗ್ರಾಮಗಳಲ್ಲಿ ಬಾಕಿ ಇರುವ ಎಲ್ಲ ಕಾಮಗಾರಿಯನ್ನು ಕಾಲಮಿತಿಯೊಳಗೆ ಪೂರ್ಣಗೊಳಿಸಬೇಕೆಂದರು. ಲಿಂಗ್ಸುಗುರು ತಾಲೂಕಿನಲ್ಲಿ ಸೋಕಿಟ್ ಕಾಮಗಾರಿಯ ಪ್ರತಿಷ್ಠಿತ ಸಾಧಿಸಿದ ಕಾರಣ ಪಿಡಿಒಗಳಿಗೆ ಸೋಕಾಶ್ ನೋಟಿಸ್ ನೀಡುವಂತೆ ಸೂಚಿಸಿದರು.
ನರೇಗಾ ಯೋಜನೆ ಸಮರ್ಪಕವಾಗಿ ಜಿಲ್ಲೆಯಲ್ಲಿ ಅನುಷ್ಠಾನಗೊಳಿಸಬೇಕಾಗಿದೆ. ಈ ನಿಟ್ಟಿನಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಸಿದ ಕೂಲಿ ಕಾರ್ಮಿಕರಿಗೆ 15 ದಿನಗಳೊಳಗಾಗಿ ಜಾಬ್ ಕಾರ್ಡ್ ನೀಡಬೇಕು ಮತ್ತು ಎಲ್ಲಾ ಪಂಚಾಯಿತಿಗಳಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಕೂಲಿ ಕಾರ್ಮಿಕರಿಗೆ ಬಾಕಿ ಕೂಲಿ ಪಾವತಿಸಬೇಕೆಂದರು. ನಾರ್ಮಿ ತಾಲೂಕಿನ ನೀರ್ಮಾನ್ವಿ ಗ್ರಾಮದಲ್ಲಿ ಗ್ರಾಮ ಪಂಚಾಯತ್ ಕಚೇರಿಗೆ ಮೋಟಾರ್ ಪಂಪ್ ಸೆಟ್ ಅಳವಡಿಸಿ ನೀರು ಹರಿಸಬೇಕೆಂದರು. ಮಸ್ಕಿ ತಾಲೂಕಿನಲ್ಲಿ ನರೇಗಾ ಯೋಜನೆಯಡಿ ಬಾಕಿ ಇರುವ ಎಲ್ಲಾ ಕಾಮಗಾರಿಯನ್ನು ಮುಂದಿನ ಸಭೆಯೊಳಗೆ ಪೂರ್ಣಗೊಳಿಸಿ ಪ್ರಗತಿ ಸಾಧಿಸಬೇಕೆಂದರು. ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಯೋಜನಾಧಿಕಾರಿ ಡಾ ಟಿ ರೋಣಿ, ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಪಿಡಿಒಗಳು, ತಾಂತ್ರಿಕ ಸಹಾಯಕರು, ಅಧಿಕಾರಿಗಳು ಇದ್ದರು. ಮಳೆಯಿಂದ ಬೆಳೆ ಕಳೆದುಕೊಂಡಿದ್ದ ರೈತರು ಪರಿಹಾರ ವಿತರಿಸುವಂತೆ ಕರ್ನಾಟಕ ರಾಜ್ಯ ರೈತ ಸಂಘ ಕಾರ್ಯಕರ್ತರು ಅರೆ ಬತ್ತರೆ ರಸ್ತೆ ತಡೆ ನಡೆಸಿದರು. ಬಸ್ಸಿನ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು. ವಿಷ ಕುಡಿಯಲು ತಂದಿದ್ದ ಬಾಟಲಿಗಳನ್ನು ಪೊಲೀಸರು ಕಸಿದುಕೊಂಡರು. ಪೊಲೀಸರು ಮತ್ತು ಪ್ರತಿಭಟನಾ ಮಧ್ಯೆ ವಾಗ್ದಾಳಿ ನಡೆಯಿತು. ಮಳೆಯಿಂದ ಬೆಳೆ ಕಳೆದುಕೊಂಡ ರೈತರಿಗೆ ಪರಿಹಾರ ವಿತರಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ಕಾರ್ಯಕರ್ತರು ಅರೆಬೆತ್ತಲೆಯಲ್ಲಿ ರಸ್ತೆ ತಡೆ ನಡೆಸಿ ನಗರದ ಬಸವೇಶ್ವರ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು. ವಿಷ ಕುಡಿಯಲು ತಂದಿದ್ದ ಬಾಟಲಿಗಳನ್ನು ಪೊಲೀಸರು ಕಸಿದುಕೊಂಡರು. ಪೊಲೀಸರು ಮತ್ತು ಪ್ರತಿಭಟನಾಕಾರರ ಮಧ್ಯೆ ವಾಗ್ವಾದ ನಡೆಯಿತು. ಜಿಲ್ಲೆಯಲ್ಲಿ ಮಳೆಯೊಂದಿಗೆ ನದಿ ಪಾತ್ರದ ಗ್ರಾಮಗಳಲ್ಲಿ ನೀರಿನ ಪ್ರವಾಹದಿಂದ ರಾಯಚೂರು ತಾಲೂಕಿನ ಡೊಂಗರಾಂಪುರ, ಅತ್ಕೂರು, ಕೊರವಿಹಾಳ, ಕುರ್ತಕುಂಡ ಸೇರಿದಂತೆ ನದಿ ಪಾತ್ರದ ಗ್ರಾಮಗಳ ರೈತರ ಜಮೀನಿಗೆ ನೀರು ನುಗ್ಗಿ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದೆ. 2018-20 ಸಾಲಿನ ಫಸಲ್ ಬಿಮಾ ಯೋಜನೆಯಡಿ ವಿಮಾ ಕಂತು ಪಾವತಿಸಿರುವ ರೈತರಿಗೆ ಪರಿಹಾರ ಬಿಡುಗಡೆಯಾಗಿಲ್ಲ. ಪ್ರತಿ ಎಕರೆಗೆ 40-50 ಸಾವಿರ ರೂಪಾಯಿ ನಷ್ಟವಾಗಿದೆ. ಅನೇಕ ಮನೆಗಳು ಕುಸಿದು ಬಿದ್ದಿವೆ. ರಸ್ತೆಗಳು ಹಾನಿಯಾಗಿವೆ. ಸರ್ಕಾರ ಇನ್ಫುಡ್ ಸಬ್ಸಿಡಿ ನೀಡಿ ಕೈ ತೊಳೆದುಕೊಳ್ಳುತ್ತಿದೆ. ರೈತರಿಗೆ ಆಗಿರುವ ಹಾನಿ ಸಮೀಕ್ಷೆ ನಡೆಸಿ ಪರಿಹಾರ ವಿತರಿಸುವಂತೆ ಆಗ್ರಹಿಸಿ ರಸ್ತೆ ತಡೆ ನಡೆಸಲಾಯಿತು. ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಧಾವಿಸಿ ಪರಿಹಾರ ಭರವಸೆ ನೀಡಬೇಕೆಂದು ಪಟ್ಟು ಹಿಡಿದ ಪ್ರತಿಭಟನಾಕಾರರು ವಿಷ ಬಾಟಲಿ ತಂದಿರುವುದನ್ನು ಪತ್ತೆ ಮಾಡಿದ ಪೊಲೀಸರು ವಶಪಡಿಸಿಕೊಂಡರು. ಮನೆಗಳು ಕೂಡ ಸಿದ್ಧವಾಗಿವೆ. ಇಲ್ಲಿ ಇರ್ತಕ್ಕಂತ ಡಿಸಿ ಅವರು ಕೂಡ ಕಣ್ಣು ಮುಚ್ಚಿಕೊಂಡಿದ್ದಾರೆ. ಈ ಭಾಗದ ರೈತರು ಇವತ್ತು ಸಾಯುವಂತ ಪರಿಸ್ಥಿತಿ ಆದರೂ ಕೂಡ ಇಲ್ಲಿ ಇರ್ತಕ್ಕಂತ ಡಿಸಿ ಅವರಾಗಲಿ ಮತ್ತು ತಾಲೂಕಿನಲ್ಲಿ ಎಲ್ ಸಿ ಅವರಾಗಲಿ ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ. ಈಗಾಗಲೇ ಈಗ ರೈತರು ಇವತ್ತು ಬೀದಿ ಬರುವಂತ ಪರಿಸ್ಥಿತಿ ಆದರೂ ಕೂಡ ಇಲ್ಲಿರ್ತಕ್ಕಂತ ಜನಪ್ರತಿನಿಧಿಗಳು ಅವರ ರಕ್ಷಣೆ
ಯಾವತ್ತೂ ರಕ್ಷಣೆಗಾಗಿ ಕೂಡ ಬಂದಿಲ್ಲ. ಇವತ್ತು ಗಂಜಾಯಿ ಕೇಂದ್ರದಲ್ಲಿ ಹಾಲೆ ಕಟ್ಟತಕ್ಕಂತ ವ್ಯವಸ್ಥೆ ನಡೆದಿದೆ. ಅಲ್ಲಿರ್ತಕ್ಕಂತ ರೈತರು ಇವತ್ತು ಮನೆ ಕಳೆದು ನಮಗೆ ನಾವೆಲ್ಲ ಮೇಲೆ ಕೇಳ್ತಾ ಇದೀವಿ. ಇವತ್ತು ನಮ್ಮ ಜಿಲ್ಲಾಧಿಕಾರಿಗಳು ಹಾಗೂ ನೀರಿನ ಬಾಟಲ್ ತಗೊಂಡ್ರೆ ಜಲ್ದಿ ಬರ ತಿಪ್ಪಳ ಎಲ್ಲರೂ ನಿಂತ ಬರ. ಬಿಜೆಪಿ ಸರ್ಕಾರಕ್ಕೆ ಬಂದ ಬಿಜೆಪಿ ಸರ್ಕಾರಕ್ಕೆ ನ್ಯಾಯ ಕೊಡ್ತಾ ಈ ಸರ್ಕಾರಕ್ಕೆ ಯಡಿಯೂರಪ್ಪ ಸತ್ತನಪ್ಪ ಸತ್ತನ ಸತ್ತನಪ್ಪ ಸತ್ತನ ಅದಕ್ಕಾಗಿ ಹೋರಾಟ ಅದಕ್ಕಾಗಿ ಹೋರಾಟ ಸತ್ತನಪ್ಪ ಸತ್ತನ ಬೆಳೆ ಪರಿಹಾರ ಕೊಡದ ಸರ್ಕಾರಕ್ಕೆ ರಾತ್ರಿ 11 ಗಂಟೆಗೆ ಡಿಸಿ ಅವರು ಅಂತಾರಂದ್ರೆ ಬೆಳೆ ಪರಿಹಾರ ಹೆಂಗ್ ನೋಡ್ತಾರೆ ಸರ್? ಊರು ಎಲ್ಲ ಊರಾಗ ನೀರ್ ಬಂದವ್, ಆತ್ಪುರಾಗ ನೀರ್ ಬಂದವ, ಎಲ್ಲ ಭತ್ತ ನೆಲಕ್ ಬಿದ್ದದ, ಜಿಲ್ಲಾದಾಗ ಎಲ್ಲ ಕಡೆಗೆ ಭತ್ತ ನೆಲಕ್ ಬಿದ್ದದ, ಇವತ್ತಾಗ ಅಕ್ಕಿ ಕಟ್ಟೋಗ್ತದ. ನಾವು ಹೋದ ವರ್ಷದಿಂದ ಕೇಳಕತ್ತೀವಿ ಪರಿಹಾರ ಕೊಡ್ರಿ ಕೊಡ್ರಿ. ನೀವು ಹೇಳಿದಂಗೆಲ್ಲ ನಾವು ಆಯ್ತಂತ ಸುಮ್ಮನೆ ಆಗೋದು ಇಲ್ಲ ಸಾಹೇಬ್. ಹೇಳಿದ್ರಂತ ಒಂದು ಚೀಫ್ ಎಸ್ ಆಗ ಇಲ್ಲ ಇವ್ರ ಪಿ ಎಸ್ ಎಲ್ಲ ಒಂದು ವರ್ಷದಿಂದ ಆಗ್ಯದ. ಮತ್ತೆ ಈಗಲೂ ಮಳೆ ಬಂದು ಎಲ್ಲ ಸೆನಸ್ ಆಗಿದೆ. ಅವ್ರಿಗೂ ಗೊತ್ತಾ ನೋಡಕತ್ತೀರಿ ನೀವು ಮನೆಯೆಲ್ಲ. ಈಗ ಸಾಹೇಬ್ ನೀವು ಒಂದು ವಾರ 15 ಎಲ್ಲ ಕಡೆ ಜಿಲ್ಲಾ ತುಂಬಾ ಸಂಚಾರ ಮಾಡಿ ಡಿ ಸಿ ಅವರು ರಾತ್ರಿ 11 ಗಂಟೆಗೆ ಹೋದ್ರ ಹೆಂಗ ಬಂದ್ರೆ? ಎರಡನೇದೇನಂದ್ರೆ ಈಗ ಮುಖ್ಯಮಂತ್ರಿಗಳು ಪರಿಹಾರ ನಿಧಿ ನಿನ್ನೆ ಘೋಷಣೆ ಮಾಡ್ಯಪ್ಪ. ಈ ಸಂದರ್ಭದಲ್ಲಿ ರೈತ ಸಂಘದ ಜಿಲ್ಲಾಧ್ಯಕ್ಷ ವಾಸುದೇವ್ ಮೇಟಿ, ಮಲ್ಲನ್ಗೌಡ ರಾಂಪುರ್, ರಾಯಚೂರು ತಾಲೂಕು ಅಧ್ಯಕ್ಷ ಶಿವಪ್ಪ, ಮಹಿಳಾ ಘಟಕದ ಅಧ್ಯಕ್ಷೆ ಭಾನುಬಿ, ಮಾನವಿ ತಾಲೂಕು ಅಧ್ಯಕ್ಷ ಚನ್ನಬಸವ ಸೂಗ್ನೂರು, ಸಿರವಾರ ಅಧ್ಯಕ್ಷ ಅಮರೇಶ್ ಪನ್ನೂರು, ಲಿಂಗಸಗೂರು ತಾಲೂಕು ಅಧ್ಯಕ್ಷ ವಾಸು ನಾಯಕ್, ಎಚ್ ಹನುಮೇಶ್ ನಾಯಕ್, ಲಿಂಗಪ್ಪ ಭಾಸ್ಕರ್, ಸತ್ಯರೆಡ್ಡಿ ಶಂಕರ್ ಸೇರಿದಂತೆ ಅನೇಕರು ಭಾಗವಹಿಸಿದರು. ಕರೋನಾ ಸಂಕಷ್ಟ ಸಂದರ್ಭದಲ್ಲಿ ಕೂಡ ನೂತನ ಕನ್ನಡ ದಿನಪತ್ರಿಕೆ ಆರಂಭ ಮಾಡಿದ ಪತ್ರಿಕೆ ಜಿಲ್ಲೆಯ ಜನರ ದುನಿಯಾ ಹೆಮ್ಮರವಾಗಿ ಬೆಳೆಯಲಿ ಎಂದು ಕಿಲ್ಲ ಬ್ರಾಹ್ಮಣ ಮಠದ ಶ್ರೀ ಶಾಂತಮಲ ಶಿವಾಚಾರ್ಯ ಮಹಾಸ್ವಾಮಿಗಳವರು ಶುಭ ಹಾರೈಸಿದರು. ಕೊರೋನಾ ಸಂಕಷ್ಟದ ಸಂದರ್ಭದಲ್ಲಿಯೂ ಕೂಡ ನೂತನ ಕನ್ನಡ ದಿನಪತ್ರಿಕೆ ಆರಂಭಗೊಂಡಿದೆ.
ಪತ್ರಿಕೆ ಜಿಲ್ಲೆಯ ಜನರ ಧ್ವನಿಯಾಗಿ ಹೆಮ್ಮರವಾಗಿ ಬೆಳೆಯಲಿ ಎಂದು ಕಿಲೆ ಬೃಹನ್ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು ಶುಭ ಹಾರೈಸಿದರು. ಅವರು ಇಂದು ನಗರದ ಕಿಲೆ ಬೃಹನ್ಮಠದಲ್ಲಿ ಈಶಾನ್ಯ ಮಿತ್ರ ನೂತನ ಕನ್ನಡ ದಿನ ಪತ್ರಿಕೆಯನ್ನು ಲೋಕಾರ್ಪಣೆಗೊಳಿಸಿ ಆಶೀರ್ವಚನ ನೀಡಿದರು. ಇತ್ತೀಚೆಗೆ ಪತ್ರಿಕೆಗಳ ಸಂಖ್ಯೆ ಜಾಸ್ತಿಯಾಗುತ್ತಿದೆ, ಆದರೆ ಓದುಗರ ಸಂಖ್ಯೆ ಕಡಿಮೆಯಾಗುತ್ತಿದೆ. ಇಂತಹ ಸಂದಿಗ್ಧ ಸಂದರ್ಭದಲ್ಲಿಯೂ ಕೂಡ ಹೊಸ ಹೊಸ ಪತ್ರಿಕೆಗಳು ಹೊರಹೊಮ್ಮುತ್ತಿವೆ ಎಂದರು. ದೇಹಕ್ಕೆ ಆಹಾರ ಎಷ್ಟು ಮುಖ್ಯವೋ ಪತ್ರಿಕೆಗಳಿಗೆ ವಿಷಯ ಭಂಡಾರವೂ ಮುಖ್ಯವಾಗಿದೆ. ಪತ್ರಿಕೆಯ ಸಾರ್ವಭೌಮತೆಯನ್ನು ಕಾಪಾಡುವುದು ಸಂಪಾದಕರ ಕರ್ತವ್ಯವಾಗಿದೆ. ಕೆಲವು ಪತ್ರಿಕೆಗಳು ಆರಂಭವಾಗಿ ಕೆಲವೇ ದಿನಗಳಲ್ಲಿ ಅಸ್ತಂಗತವಾಗುತ್ತಿವೆ. ಪ್ರಸನ್ನ ಕುಮಾರ್ ಜೈನ್ ಸಾರಥ್ಯದಲ್ಲಿ ಹೊರಬರುವ ಈಶಾನ್ಯ ಮಿತ್ರ ಪತ್ರಿಕೆಯು ಜಿಲ್ಲೆಯಲ್ಲಿ ನೂರಾರು ವರ್ಷಗಳ ಕಾಲ ಬೆಳೆಯಲಿ, ಜನರ ಧ್ವನಿಯಾಗಿ ಸೇವೆ ಮಾಡಲಿ ಎಂದು ಶುಭ ಹಾರೈಸಿದರು. ಬಿಲ್ವಂಶಿವಾರ್ಪಣಂ ಬಿಲ್ವಪತ್ರಾಣಿ ಧಾರಯಾಮಿ. ಪರಸ್ಪರ ಗೋಪೇತ ಗಂಧಾಟದ ಪೋತ್ರಾಣಿ ಭಾರತೇ ಸರ್ವ ದೇವಾನಾಂ ಧೂಪಾಯ ಮೃತಗತಂ ಜ್ಯೋತಿರ್ ಧೂಪಮಾಗ್ರಾಪಯಾಮ ದೀಪಂ ನಿರಾಜಯಾಮಿ. ಜಯ ಶಂಕರ ಜಯ ಶರನ್ನವರಾತ್ರಿಯ ಅಂಗವಾಗಿ ಪ್ರತಿಷ್ಠಾಪಿಸಲ್ಪಟ್ಟಿರುವಂತಹ ಶ್ರೀ ಜಗನ್ಮಾತೆ ಶಾಂಭವಿ ಅಜ್ಜುವ ಸಾನ್ನಿಧ್ಯದಲ್ಲಿ ಮೂರನೇ ದಿನದ ಶಾಂಭವಿಯ ಪೂಜಾ ಸಮಯದಲ್ಲಿ ಇವತ್ತು ಈಶಾನ್ಯ ಮಿತ್ರ ಎನ್ನುವಂತಹ ಕನ್ನಡ ದಿನಪತ್ರಿಕೆಯನ್ನು
ಶಾಂಭವಿಯ ಸನ್ನಿಧಿಯಲ್ಲಿ ಉದ್ಘಾಟನೆಯನ್ನು ಮಾಡಲಾಗಿದೆ. ಜಿಲ್ಲೆಯ ಎಲ್ಲ ಮಾಧ್ಯಮದವರ ಸಹಾಯ ಸಹಕಾರದಿಂದ ಹಿರಿಯ ಸಂಪಾದಕರ ಸಹಯೋಗದಲ್ಲಿ ಅವರ ಮಿತ್ರ ಬಳಗದವರೊಂದಿಗೆ ಈ ಈಶಾನ್ಯ ಪತ್ರಿಕೆಯನ್ನು ಒಳ್ಳೆ ಸುಂದರವಾಗಿ ದಿನಪತ್ರಿಕೆಯಾಗಿ ಹೊರಡಿಸಬೇಕೆಂದು ತಿಳ್ಕೊಂಡು ಕಂಕಣಬದ್ಧರಾಗಿ ನಿಂತುಕೊಂಡು ಇದರ ಸಾರಥ್ಯವನ್ನು ವಹಿಸಿರುವಂತಹ ಲಕ್ಷ್ಮೀ ಪ್ರಸನ್ನ ಕುಮಾರ್ ಜೈನ್ ಇವರು ದಿನಪತ್ರಿಕೆಯಾಗಿ ಈಶಾನ್ಯ ಮಿತ್ರ ಅನ್ನುವಂತಹ ಪತ್ರಿಕೆಯನ್ನು ಇವತ್ತು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ಪತ್ರಿಕೆಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಅಷ್ಟೇ ಅಲ್ಲದೆ ಓದುಗರ ಸಂಖ್ಯೆ ಬಹಳ ಕಡಿಮೆ ಇದೆ ಎನ್ನುವಂತಹ ಸಂದಿಗ್ಧ ಸಂದರ್ಭದಲ್ಲಿಯೂ ಕೂಡ ಪತ್ರಿಕೆಯವರು ಓದ ಪತ್ರಿಕೆಯನ್ನು ಕೊಂಡು ತೆಗೆದುಕೊಂಡು ಓದಲಾರದೆ ದಿನಕ್ಕೊಂದು ಪತ್ರಿಕೆಯಾಗಲಿ, ವಾರಕ್ಕೊಂದು ಪತ್ರಿಕೆಯಾಗಲಿ, 15 ದಿವಸಕ್ಕೊಂದು ಪತ್ರಿಕೆಯಾಗಲಿ, ಮಾಸಕ್ಕೊಂದು ಪತ್ರಿಕೆಯಾಗಲಿ ಬಿಡುಗಡೆಗೊಳ್ತಾ ಇದ್ದಿದ್ದಲ್ಲ, ಹೊರ ಉಂಟಾ ಇದ್ದಿದ್ದಲ್ಲ. ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಂತಂದರೆ ಅನ್ನಮಯ ಶರೀರ ಕೋಶಕ್ಕೆ ಬೇಕಾಗುವಂಥ ಆಹಾರ ಎಷ್ಟು ಮುಖ್ಯವೋ ಅಷ್ಟೇ ವಿಷಯಗಳ ಭಂಡಾರ ಈ ಪತ್ರಿಕೆಯಲ್ಲಿ ಸತ್ಯಾಂಶದಿಂದ ಕೂಡಿ ಪತ್ರಿಕೆಯನ್ನು ಹೊರತರಬೇಕಾಗ್ತಾ ಇದೆ. ಇಷ್ಟೇ ಅಲ್ಲದೆ ಪತ್ರಿಕೆಯ ಸಾರ್ವಭೌಮತೆಯನ್ನು ಕಾಪಾಡಿಕೊಂಡು ಹೋಗಬೇಕಾದದ್ದು ಸಂಪಾದಕರ ಮುಖ್ಯ ಕರ್ತವ್ಯವಾಗಿದೆ. ಈ ನಿಟ್ಟಿನಲ್ಲಿ ಇವತ್ತೆಲ್ಲ ಪತ್ರಿಕೆಗಳು ಉದ್ಘಾಟನಾ ಸಮಾರಂಭವನ್ನು ಹಮ್ಮಿಕೊಂಡು ಸ್ವಲ್ಪ ದಿನದಲ್ಲೇ ಅದು ಅಸ್ತಂಗತ ಆಗುವಂತಹ ಸನ್ನಿವೇಶವನ್ನು ನಾವು ಕಾಣ್ತಾ ಇದ್ದೇವೆ. ಸಂಪಾದಕರಾಗಿರ್ತಕ್ಕಂಥ ಶ್ರೀ ಲಕ್ಷ್ಮೀ ಪ್ರಸನ್ನ ಕುಮಾರ್ ಜೈನ್ ಅವರು ಅದಕ್ಕೆ ಯಾವುದಕ್ಕೂ ಕಿವಿಗೊಡಲಾರದೆ ಜಾಹೀರಾತಿಗೆ ಎಷ್ಟು ಬೇಕು ಅಷ್ಟು ಸ್ಥಾನವನ್ನು ಮೀಸಲಿರಿಸಿ ಪತ್ರಿಕೆಯನ್ನು ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಅವರಿಗೆ ಶ್ರೀ ಮಠದಿಂದ ಶುಭ ಹಾರೈಸಿ ಈ ಪತ್ರಿಕೆ 3 ವರ್ಷ ಕಾಲ ಜಿಲ್ಲೆಯಲ್ಲಿ ಬೆಳೀಲಿ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಶುಭ ಹಾರೈಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಈಶಾನ್ಯ ಮಿತ್ರ ಸಂಪಾದಕ ಪ್ರಸನ್ನ ಕುಮಾರ್ ಜೈನ್, ವ್ಯವಸ್ಥಾಪಕ ಸಂಪಾದಕ ಜಿತೇಂದ್ರ ಜೈನ್, ಸಂಪಾದಕರ ಸಂಘದ ಜಿಲ್ಲಾಧ್ಯಕ್ಷ ಭೀಮರಾಯ ಹದಿನಾಳ್, ಪ್ರಧಾನ ಕಾರ್ಯದರ್ಶಿ ಚನ್ನಬಸವ ಬಾಗಲ್ವಾಡ್, ಪತ್ರಕರ್ತ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆರ್ ಗುರುನಾಥ್ ಸೇರಿದಂತೆ ಅನೇಕರು ಇದ್ದರು. ಈಗ ಜಾಹೀರಾತು.
जीपी किड्स वेर रायचूरिनल्ली अत्युत्तम क्लॉथ स्टोर जीरो टीनेज बॉय एंड गर्ल्स फैशनेबल क्लॉथिंग कैजुअल्स वी हैव स्पेशल फॉर कॉलेज गर्ल्स पार्टी वेर टॉप जीन्स ट्रेजर लेगिंग्स टी शर्ट एंड डेली वेर फॉर बॉयज टी शर्ट जीन्स फॉर्मल पैंट पार्टी वेर डेली वेर हरी अप लिमिटेड स्टॉक्स ओनली GP Kids Fair beside SLP Hotel, Station Road, Raichur. AMS Computers, Sales and Service, 0% EMI Bajaj Finance available. Dealers in Lenovo, Asus, Dell, Acer, HP, Epson, CP Plus, Canon, HIK Vision, Microtech, ಇದಲ್ಲದೆ ಹಲವು ಕಂಪನಿಗಳ ಉತ್ಪನ್ನಗಳು ಸಿಗುತ್ತವೆ. ಲ್ಯಾಪ್ಟಾಪ್ ಅಂಡ್ ಡೆಸ್ಕ್ಟಾಪ್, ಪ್ರಿಂಟರ್ಸ್, ಸಿಸಿಟಿವಿ ಕ್ಯಾಮ್ರಾ, ಕಾರ್ಟ್ರೇಜ್ ರಿಫಿಲ್ಲಿಂಗ್, ಬಯೋಮೆಟ್ರಿಕ್ ಅಟೆಂಡೆನ್ಸ್, ಯುಪಿಎಸ್ ಇನ್ವರ್ಟರ್ ಅಂಡ್ ಬ್ಯಾಟರೀಸ್, ಸರ್ವರ್ ಅಂಡ್ ನೆಟ್ವರ್ಕಿಂಗ್, ಸಾಫ್ಟ್ವೇರ್ಸ್, ಬಿಲ್ಲಿಂಗ್ ಮಷೀನ್ಸ್, ಪ್ರೊಜೆಕ್ಟರ್ ಅಂಡ್ ಡಿಎಸ್ಎಲ್ಆರ್ ಕ್ಯಾಮ್ರಾಸ್, ರೀಫರ್ಬಿಶ್ಡ್ ಲ್ಯಾಪ್ಟಾಪ್ ಅಂಡ್ ಡೆಸ್ಕ್ಟಾಪ್, ಲ್ಯಾಪ್ಟಾಪ್ ಅಂಡ್ ಡೆಸ್ಕ್ಟಾಪ್ ಅಕ್ಸೆಸರೀಸ್, ಆಂಟಿವೈರಸ್, ಲ್ಯಾಮಿನೇಷನ್ ಮಷೀನ್ಸ್ ಅಂಡ್ ಪೇಪರ್ಸ್ ಎಕ್ಸೆಟ್ರಾ. Visit AMS Computers Sales and Service beside SBI Bank Station Road Raichur. Mobile 9663150560. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇಟ್ಟ ಮೊದಲ ಬಾರಿಗೆ ಮೂರು ಮಡಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, supreme sofa set, doko style furnitures, Sri steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240095, 9880240956, 8892589596. ಜ್ಞಾನಭಾರತಿ ಪದವಿ ಮಹಾವಿದ್ಯಾಲಯ ಬಿಎ ಮತ್ತು ಬಿಕಾಂ ಕೋರ್ಸ್ಗಳಿಗಾಗಿ ಪ್ರವೇಶಗಳು ಪ್ರಾರಂಭವಾಗಿವೆ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ಬಿಎ ಮತ್ತು ಬಿಕಾಂ. ನಮ್ಮ ಕಾಲೇಜಿನ ವಿಶೇಷತೆಗಳು ಸುಸಜ್ಜಿತವಾದ ತರಗತಿ ಕೊಠಡಿಗಳು ಮತ್ತು ಅತ್ಯುನ್ನತ ಶೈಕ್ಷಣಿಕ ಗುಣಮಟ್ಟ, ಅನುಭವವುಳ್ಳ ಉಪನ್ಯಾಸಕ ವೃಂದ, ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ವಿಶೇಷ ಆದ್ಯತೆ, ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್, ಉಚಿತ ಸ್ಪೋಕನ್ ಇಂಗ್ಲಿಷ್ ಮತ್ತು ಕಂಪ್ಯೂಟರ್ ತರಬೇತಿ ಹಾಗೂ ಗ್ರಂಥಾಲಯ ಸೌಲಭ್ಯ. ವಿಶೇಷ ಸೂಚನೆ: ಪಿಯುಸಿ ಆರ್ಟ್ಸ್ ಮತ್ತು ಕಾಮರ್ಸ್ನಲ್ಲಿ ಪ್ರಥಮ ವರ್ಷ ಅಥವಾ ದ್ವಿತೀಯ ವರ್ಷದಲ್ಲಿ ಕಲಿಯುತ್ತಿರುವ ವಿದ್ಯಾರ್ಥಿಗಳಿಗೆ ಹಾಗೂ ದ್ವಿತೀಯ ವರ್ಷ ಪಿಯುಸಿಯಲ್ಲಿ ಫೇಲ್ ಆದ ಆರ್ಟ್ಸ್ ಮತ್ತು ಕಾಮರ್ಸ್ ಕನ್ನಡ ಇಂಗ್ಲಿಷ್ ಮಾಧ್ಯಮ ವಿದ್ಯಾರ್ಥಿಗಳಿಗೆ ವಿಶೇಷ ಅನುಭವವುಳ್ಳ ಉಪನ್ಯಾಸಕರಿಂದ ಪ್ರತಿ ಫೇಲಾದ ವಿಷಯದ ಮೇಲೆ ಟ್ಯೂಷನ್ ಕ್ಲಾಸ್ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿಳಾಸ: ಮೊದಲನೇ ಮಹಡಿ, ಅತಿಥಿ ಹೋಟೆಲ್ ಎದುರುಗಡೆ, ಐಬಿ ರಸ್ತೆ, ರಾಯಚೂರು. ಮೊಬೈಲ್ ನಂಬರ್ 9986453546, 8660336100. ಕಲಿಯಲು 100 ಕೋರ್ಸ್, ಸರ್ಕಾರಿ ನೌಕರಿಗಾಗಿ ಒಂದೇ ಕೋರ್ಸ್, ಪ್ಯಾರಾಮೆಡಿಕಲ್ ಅಥವಾ ನರ್ಸಿಂಗ್ ಕೋರ್ಸ್ಗಳು. 2020-21 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. ಕಳೆದ 14 ವರ್ಷಗಳಿಂದ ನೂರಾರು ವಿದ್ಯಾರ್ಥಿಗಳು ಸರ್ಕಾರಿ ನೌಕರಿಗೆ ಆಯ್ಕೆಯಾಗಿದ್ದಾರೆ. ಸರ್ಕಾರಿ ನೌಕರಿಗೆ ಆಯ್ಕೆಯಾದ ನಮ್ಮ ಹೆಮ್ಮೆಯ 100 ವಿದ್ಯಾರ್ಥಿಗಳು, ಆರೋಗ್ಯ ರಕ್ಷಣೆಗಾಗಿ ಸರ್ಕಾರಿ ಸೇವೆಗೆ ಆಯ್ಕೆಯಾದ ಕಿರಿಯ ಮಹಿಳಾ ಆರೋಗ್ಯ ಸಹಾಯಕಿಯರು. SKES ಪ್ಯಾರಾಮೆಡಿಕಲ್ ಅಂಡ್ ನರ್ಸಿಂಗ್ ಕಾಲೇಜ್, 100ಕ್ಕೆ 100 ಜಾಬ್ ಗ್ಯಾರಂಟಿ ಕೋರ್ಸ್ಗಳು, DMLT, ಡಿಪ್ಲೊಮಾ ಇನ್ ಮೆಡಿಕಲ್ ಲ್ಯಾಬ್ ಟೆಕ್ನಿಷಿಯನ್, DHI, ಡಿಪ್ಲೊಮಾ ಇನ್ ಹೆಲ್ತ್ ಇನ್ಸ್ಪೆಕ್ಟರ್ ಕೋರ್ಸ್, DOTT, ಡಿಪ್ಲೊಮಾ ಇನ್ ಆಪರೇಷನ್ ಥಿಯೇಟರ್,
ಟೆಕ್ನಾಲಜಿ, ಡಿಡಿಟಿ ಡಿಪ್ಲೊಮಾ ಇನ್ ಡಯಾಲಿಸಿಸ್ ಟೆಕ್ನಾಲಜಿ, ಡಿಎಂಐಟಿ ಡಿಪ್ಲೊಮಾ ಇನ್ ಮೆಡಿಕಲ್ ಇಮೇಜಿಂಗ್ ಟೆಕ್ನಾಲಜಿ, ಸಿಟಿ ಸ್ಕ್ಯಾನ್, ಎಂಆರ್ಐ, ಎಕ್ಸ್ರೇ, ಯುಎಸ್ಜಿ, ಡಿಎಕ್ಸ್ಎ ಸ್ಕ್ಯಾನ್ ಎಕ್ಸೆಟ್ರಾ. ಎಸ್ಎಸ್ಎಲ್ಸಿ ಪಿಯುಸಿ ಪಾಸಾದ ಒಬಿಸಿ ಎಸ್ಸಿ ಎಸ್ಟಿ ಮೈನಾರಿಟಿ ವಿದ್ಯಾರ್ಥಿಗಳಿಗೆ ಪ್ಯಾರಾಮೆಡಿಕಲ್ ಕೋರ್ಸ್ ಪ್ರವೇಶ ಪಡೆಯಲು ಸುವರ್ಣ ಅವಕಾಶ. ಕೋರ್ಸ್ ಮುಗಿದ ನಂತರ ತಕ್ಷಣ ಉದ್ಯೋಗ ದೊರೆಯುತ್ತದೆ. ಕೋರ್ಸ್ಗಳು ಡಿಎಂಎಲ್ಟಿ ಡಿಪ್ಲೊಮಾ ಇನ್ ಮೆಡಿಕಲ್ ಲ್ಯಾಬ್ ಟೆಕ್ನಿಷಿಯನ್ ಕೋರ್ಸ್, ಡಿಒಟಿಟಿ ಡಿಪ್ಲೊಮಾ ಇನ್ ಆಪರೇಷನ್ ಥಿಯೇಟರ್ ಟೆಕ್ನಿಷಿಯನ್, ಡಿಎಂಎಕ್ಸ್ಟಿ ಡಿಪ್ಲೊಮಾ ಇನ್ ಎಕ್ಸ್ರೇ ಟೆಕ್ನಿಷಿಯನ್ ಕೋರ್ಸಸ್, ಡಿಎಚ್ಐ ಡಿಪ್ಲೊಮಾ ಇನ್ ಹೆಲ್ತ್ ಇನ್ಸ್ಪೆಕ್ಟರ್, ಡಿಎಂಆರ್ಟಿ ಡಿಪ್ಲೊಮಾ ಇನ್ ಮೆಡಿಕಲ್ ರೆಕಾರ್ಡ್ಸ್ ಟೆಕ್ನಾಲಜಿ, ಡಿಪ್ಲೊಮಾ ಇನ್ ಆಪ್ಟಮಾಲಜಿ ಟೆಕ್ನಿಷಿಯನ್, ಡಿಒಟಿ ಡಿಪ್ಲೊಮಾ ಇನ್ ಡಯಾಲಿಸಿಸ್ ಟೆಕ್ನಾಲಜಿ. ಜಿಎನ್ಎಂ ಮತ್ತು ಬಿಎಸ್ಸಿ ನರ್ಸಿಂಗ್ ಕೋರ್ಸ್ಗಳಿಗೆ 2020-21 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. ಹಿಂದೆ ಸಂಪರ್ಕಿಸಿ ಎಸ್ಕೆಇಎಸ್ ಪ್ಯಾರಾಮೆಡಿಕಲ್ ಅಂಡ್ ನರ್ಸಿಂಗ್ ಕಾಲೇಜ್, ಎಸ್ಬಿಐ ಬ್ಯಾಂಕ್ ಮೇಲ್ಗಡೆ, ಸ್ಟೇಷನ್ ರಸ್ತೆ, ರಾಯಚೂರು. ಮೊಬೈಲ್ 9945311704. ಶ್ರೀ ಜ್ಞಾನಗಂಗಾ ಪಿಯುಸಿ ಮತ್ತು ಡಿಗ್ರಿ ಕಾಲೇಜ್. ನಮ್ಮ ಕಾಲೇಜಿನ ಕೀರ್ತಿ ತಂದ ಪಿಯುಸಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಹೃದಯಪೂರ್ವಕ ಅಭಿನಂದನೆಗಳು. ಎಸ್ಎಸ್ಎಲ್ಸಿ ಫಸ್ಟ್ ಬ್ಯಾಚ್ 100% ರಿಸಲ್ಟ್. Congratulations to our brilliant students. Admissions are open for 8th, 9th, 10th classes. Shri Gnana Ganga Pre-Primary, Primary and High School. English Medium. Admissions are open. No fashion, no donation. We believe only in quality education. Faculty, syllabus and activity-based education. Computer lab, smart classes, digital rooms. Well-trained and talented teaching faculty. ಇತರೆ ಶಾಲೆಗಳಿಂದ 8ನೇ ತರಗತಿಗೆ ಪ್ರವೇಶ ಪಡೆಯುವ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ, ಶೇಕಡ 85% ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಡೊನೇಷನ್ ಇಲ್ಲದೆ ಪ್ರವೇಶ ನೀಡಲಾಗುವುದು. ವಿದ್ಯಾರ್ಥಿಗಳಲ್ಲಿರುವ ಪ್ರತಿಭೆಗೆ ಮತ್ತು ಪ್ರತಿಭಾವಂತರಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗುವುದು. ಜ್ಞಾನದ ಸಿಂಧು ನೀಡಿದ ನಮಗೆ ಅಮೃತ ಬಿಂದು ವಿಸಿಟ್ ಶ್ರೀ ಜ್ಞಾನಗಂಗಾ ಹೈಸ್ಕೂಲ್, ಎನ್ಜಿಒ ಕಾಲೋನಿ, ರಾಯಚೂರು. ಮೊಬೈಲ್ 9916941389. ನಮ್ಮ ಪ್ರತಿಭಾವಂತರು. ಎಂಪೈರ್ ಶೂಟಿಂಗ್ ಶಾರ್ಟಿಂಗ್ ಟೈಲರಿಂಗ್. ಶಾದಿ ಕಿ ಶಾಪಿಂಗ್ ಹುಯಿ ನಹೀ, ಹೈದರಾಬಾದ್ ಬಾಂಬೆ ಜಾನಾ ಬೋಲ್ ಕೆ ಸೋಚ್ ರಹಾ ಹೂಂ. ಹೈದರಾಬಾದ್ ಬಾಂಬೆ ಕ್ಯಾ ಜಾತೇ ಮೀ ಯಹಾಂ, ಹೈದರಾಬಾದ್ ಹಿ ತಬ್ ರಾಯಚೂರು ಮೇ ಹೈ. ವೋ ಕೈಸಾ? ವೋ ಐಸಾ. देखो सलमान, ये एम्पायर शोरूम में शादी के सूट, बूट, लखनवी शेरवानी, जोधपुरी, सफारी, इसके अलावा भी रोज पहनने के पैंट शर्ट रीजनेबल दामों में स्टिचिंग के साथ मिलते. लेफ्ट पे डाले थे जान आता उसको. अगर ऐसा है तो इन पुतलों में मैं जान क्यों नहीं. अरे ये क्या राज है बाटा भाई? ये राज नहीं मासूम भाई, ये हमराज है. हमराज टेक्सटाइल एंड टेलर्स, अपोजिट महाराष्ट्र बैंक, करीब गांधी चौक, रायचूर. ಮತ್ತೊಮ್ಮೆ ರಾಯಚೂರು ವಾರ್ತೆಗಳಿಗೆ ಸ್ವಾಗತ. ಕೃಷ್ಣಾ ಮತ್ತು ಭೀಮಾ ನದಿಯ ಸಂಗಮವಾಗುವ ಗುರ್ಜಾಪುರ ಗ್ರಾಮ ಮಳೆಗಾಲ ಹಾಗೂ ನೆರೆ ಮಹಾರಾಷ್ಟದಿಂದ ಲಕ್ಷಾಂತರ ಕ್ಯೂಸಿಕ್ಸ್ ನೀರು ಹರಿಸಿದ ಸಂದರ್ಭದಲ್ಲಿ ಪ್ರವಾಹದ ಪರಿಸ್ಥಿತಿ ಏರ್ಪಡುತ್ತದೆ. ಗ್ರಾಮಕ್ಕೆ ಶಾಶ್ವತ ಪರಿಹಾರ ಕಲ್ಪಿಸಲು ಗ್ರಾಮಸಭೆ ನಡೆಸಿ ಗ್ರಾಮಸ್ಥರ ಅಭಿಪ್ರಾಯ ಸಂಗ್ರಹಿಸಿ ವರದಿ ನೀಡುವಂತೆ ಸಹಾಯಕ ಆಯುಕ್ತರಿಗೆ ಸೂಚಿಸಲಾಗಿದೆ ಎಂದು ಉಪಮುಖ್ಯಮಂತ್ರಿಗಳು, ಸಾರಿಗೆ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಲಕ್ಷ್ಮಣ್ ಸವದಿ ಅವರು ತಿಳಿಸಿದರು. ಅವರು ಅಕ್ಟೋಬರ್ 19 ಸೋಮವಾರ ಕೃಷ್ಣಾ ಮತ್ತು ಭೀಮಾ ನದಿಯ ಸಂಗಮವಾಗುವ ಗುರ್ಜಾಪುರ ಬ್ರಿಡ್ಜ್ ಕಮ್ ಬ್ಯಾರೇಜ್ಗೆ ಭೇಟಿ ನೀಡಿ ಸ್ಥಳ ಪರಿಶೀಲಿಸಿ ಮಾತನಾಡಿದರು. ಗುರ್ಜಾಪುರ ಗ್ರಾಮವನ್ನು ನದಿಪಾತ್ರದಿಂದ ಎತ್ತರದ ಪ್ರದೇಶಕ್ಕೆ ಸ್ಥಳಾಂತರಿಸುವ ಬಗ್ಗೆ ಗ್ರಾಮಸ್ಥರಲ್ಲಿ ಭಿನ್ನಾಭಿಪ್ರಾಯ ಇದೆ. ಆದ ಕಾರಣ ಗ್ರಾಮದಲ್ಲಿ ಸಹಾಯಕ ಆಯುಕ್ತರ ನೇತೃತ್ವದಲ್ಲಿ ಗ್ರಾಮಸಭೆ ನಡೆಸಿ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಬೇಕಿದೆ. ಮಳೆ ಪ್ರವಾಹದಿಂದ ಪ್ರತಿ ಬಾರಿ ಗುರ್ಜಾಪುರ ಸೇರಿ 4 ಗ್ರಾಮಗಳು ಪ್ರವಾಹ ಎದುರಿಸಬೇಕಾಗಿದೆ. ಅರ್ಶಿನುಗಿ, ಡಿ ಡೊಂಗರಾಮ್ಪುರು, ಆತ್ಕೂರು, ಬುರ್ದಿಪಾಡು ಗ್ರಾಮದ ನದಿ ತೀರದ ಜನರು ತೀವ್ರ ಸಂಕಷ್ಟ ಎದುರಿಸಬೇಕಾಗಿದೆ ಎಂದರು. ಕಳೆದ 2-3 ದಿನಗಳಿಂದ ಭೀಮಾ ನದಿಗೆ 8 ಲಕ್ಷ ಕ್ಯೂಸಿಕ್ಸ್ ನೀರು ಹರಿಸಲಾಗುತ್ತಿದೆ ಎಂಬುದಕ್ಕೆ
ಕುರಿತಂತೆ ಮಾತನಾಡಿದ ಉಪಮುಖ್ಯಮಂತ್ರಿಗಳು ಮಹಾರಾಷ್ಟ್ರದ ಅಧಿಕಾರಿಗಳು ನೀಡಿರುವ ಮಾಹಿತಿ ತಪ್ಪಾಗಿರಬಹುದು. ಅವರು ನೀರಿನ ಅರಿವಿಗೆ ಸಂಬಂಧಿಸಿದಂತೆ ನೀಡಿದ ಮಾಹಿತಿ ಸಮರ್ಪಕವಾಗಿಲ್ಲ. ಅವರು ನೀಡಿರುವ ಮಾಹಿತಿ ನಿಖರವಾಗಿದ್ದರೆ ಈ ವೇಳೆಗಾಗಲೇ ನೀರು ಹರಿದು ಬರಬೇಕಿತ್ತು. ಈ ಕುರಿತಂತೆ ಮಹಾರಾಷ್ಟ್ರದ ನೀರಾವರಿ ಸಚಿವರೊಂದಿಗೆ ಮಾತನಾಡಲಾಗಿದೆ. ಮಹಾರಾಷ್ಟ್ರದ ನೀರಾವರಿ ಇಲಾಖೆ ಅಧಿಕಾರಿಗಳು ನೀರು ಹರಿಸುವಿಕೆಗೆ ಸಂಬಂಧಿಸಿದಂತೆ ತಪ್ಪು ಮಾಹಿತಿ ನೀಡುತ್ತಿದ್ದು ಈ ಕುರಿತು ಪರಿಶೀಲಿಸುವಂತೆ ತಿಳಿಸಲಾಗಿದೆ ಎಂದರು. ರಸ್ತೆ ಈಗ ಊರು ಸುತ್ತಾಕ್ತಕ್ಕಂಥದ್ದು ಒಂದು ಸಮಸ್ಯೆ ಇರುತ್ತೆ. ಗ್ರಾಮಗಳಲ್ಲಿ ನೀರು ಬರಲ್ಲ. ಊರು ಸುತ್ತಾಕ್ತಕ್ಕಂಥದ್ದು ರಸ್ತೆಗಳು ಮಾಡಿದರೆ ಅಥವಾ ಹೈಟ್ ಮಾಡಿ ಆ ಬ್ರಿಡ್ಜ್ ಮಾಡಿದರೆ ಅದು ಸಮಸ್ಯೆ ಬಗೆಹರಿಸಿದ್ರೆ ಆ ಕೆಲಸಗಳನ್ನು ಕೂಡ ಮಾಡ್ತೀವಿ. ಅನಿವಾರ್ಯವಾಗಿ ಅಲ್ಲಿ ನಾವು ರಸ್ತೆ ಮಾಡಿದ್ರು ಹೈಟ್ ಮಾಡಿದ್ರು ಎತ್ತರಕ್ಕೆ ಮಾಡಿದ್ರು ಕೂಡ ಆ ಸಮಸ್ಯೆ ಬಗೆಹರಿದ ಹೋದರೆ ಅಲ್ಲಿ ನಾವು ಅದನ್ನು ಶಿಫ್ಟ್ ಮಾಡಲೇಬೇಕಾಗುತ್ತೆ. ಲಾಸ್ಟ್ ಟೈಮ್ ತಮ್ಮ ಬಂದಾಗ ರಿವ್ಯೂ ಮಾಡಿದ್ರೆ ಮೆಂಪ್ಯೂರೇ ಹೇಳಿದ್ರು ಸರ್, ಸೀಲ್ಯಾಂಡ್ ಬ್ರಿಡ್ಜ್ನ ಕೆಬಿಜನ್ ಹೇಳಿ ಇದು ಮಾಡಿಸ್ತಂತೆ. ಮತ್ತೆ ಇದೇ ಸೇಮ್ ಪ್ರಾಬ್ಲಮ್ ಆಗಿದೆ ಸರ್. ಅಲ್ಲಿ ಸಲ 2 ಲಕ್ಷ ಮೇಲೆ ನೀರು ಬಂತಂದ್ರೆ ಸೀಲ್ಯಾಂಡ್ ಸೇತು ಮುಳುಗಡೆ ಶಾಶ್ವತವಾಗಿ ಅತಿ ಹೆಚ್ಚು ಮಳೆ ಹಾಗೂ ನೆರೆಯಿಂದಾಗಿ ಜಿಲ್ಲೆಯ ವಿವಿಧೆಡೆ ಬೆಳೆ ಹಾನಿಯಾಗಿದೆ. ಹಾನಿ ಕುರಿತು ಕಂದಾಯ, ಕೃಷಿ ಹಾಗೂ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಜಂಟಿ ಸಮೀಕ್ಷೆ ನಡೆಸಿ ವರದಿ ನೀಡುವಂತೆ ಸೂಚಿಸಲಾಗಿದೆ. ಜಿಲ್ಲೆಯ ಪ್ರವಾಹ ಸ್ಥಿತಿಗತಿಗಳ ಕುರಿತು ಅಧಿಕಾರಿಗಳಿಂದ ನಿರಂತರವಾಗಿ ಮಾಹಿತಿ ಪಡೆಯಲಾಗುತ್ತಿದೆ. ಭತ್ತ ಹತ್ತಿ ಬೆಳೆ ನಾಶಕ್ಕೆ ಸಂಬಂಧಿಸಿದಂತೆ ಸಮೀಕ್ಷಾ ಕಾರ್ಯ ಕೈಗೊಂಡು ಪರಿಹಾರ ನೀಡಲಾಗುತ್ತದೆ ಎಂದರು. ಈಗಾಗಲೇ ನಿರ್ಮಿಸಲಾಗಿರುವ ಪುನರ್ವಸತಿ ಕೇಂದ್ರಗಳಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆಯಿಂದಾಗಿ ಜನರು ಅಲ್ಲಿಗೆ ಹೋಗಲು ಹಿಂದೇಟು ಹಾಕುತ್ತಿದ್ದಾರೆ. ಗುರ್ಜಾಪುರ ಗ್ರಾಮವನ್ನು ಸ್ಥಳಾಂತರಿಸುವ ಬಗ್ಗೆ ಗ್ರಾಮಸ್ಥರ ಅಭಿಪ್ರಾಯ ಸಂಗ್ರಹಿಸಿ ಸ್ಥಳಾಂತರಿಸಿ ಅವರಿಗೆ ಅಗತ್ಯ ಸೌಕರ್ಯ ಕಲ್ಪಿಸಲು ಕ್ರಮ ಜರುಗಿಸಲಾಗುತ್ತದೆ ಎಂದರು. ಇಲ್ಲಿ ಬರ್ತಾನೆ ಇಲ್ಲ ಅಂದ್ರೆ ಅವರು ತಪ್ಪು ಮಾಹಿತಿಗಳನ್ನು ಕೊಟ್ಟು ನಮ್ಮನ್ನೇ ಸ್ವಲ್ಪ ದಾರಿ ತಪ್ಪಿಸುವಂತದ್ದೇನೋ ಆಯ್ತೇನೋ ಅಂತದ್ದು ಮನೋಭಾವನೆ ನಮ್ಮಲ್ಲಿ ಬರ್ತಾ ಇದೆ. ಯಾಕಂದ್ರೆ ನಾನು ನಿರಂತರ 4-5 ದಿವಸ DC ಅವ್ರ ಜೊತೆಗೆ ನಾವು ಮಾಹಿತಿ ತಗೊಂಡಾಗ ಅಲ್ಲಿ ಮಹಾರಾಷ್ಟ್ರದಿಂದ ಭೀಮಾ ನದಿಗೆ ಬಾರ್ಡರ್ದಲ್ಲಿ 6 ಲಕ್ಷ ಬಂತು, 7 ಲಕ್ಷ ಬಂತು, 8 ಲಕ್ಷ ಬಂತು ಅಂತ ಹೇಳ್ತಾರೆ. ಮತ್ತೆ ಎಲ್ಲಿ ಹೋಯ್ತು ನೀರದು? ಇನ್ನು ಅದನ್ನ ಇಲ್ಲಿ ಬೇರೆ ಕಡೆ ಪಂಪ್ ಮಾಡಲಿಲ್ಲ, ಬರಬೇಕಾಗಿತ್ತು. ಅಂದ್ರೆ ನನ್ನ ಅಭಿಪ್ರಾಯದಲ್ಲಿ ಮಹಾರಾಷ್ಟ್ರದ ಅಧಿಕಾರಿಗಳು ನಮಗೆ ತಪ್ಪು ಮಾಹಿತಿಗಳನ್ನು ಕೊಟ್ಟಿರ್ತಾರೆ. ಕಾರಣ ಅವ್ರನ್ನ ಕೇಳಬೇಕಲ್ಲ. ಈಗ ಕಾರಣ ನಾವು ಕಂಡಿಡಕ್ ಆಗಲ್ಲ ಅಲ್ಲ, ಯಾಕೆ ಕೊಟ್ಟರು ಅಂತ. ಈಗ ನಾನು ಮಹಾರಾಷ್ಟ್ರದ ಇರಿಗೇಷನ್ ಮಿನಿಸ್ಟರ್ ಜೊತೆಗೂ ನಾನು ಮಾತಾಡಿದ್ದೀನಿ. ಈ ತರ ನೀವು ತಪ್ಪು ಮಾಹಿತಿಗಳು ನಿಮ್ಮ ಅಧಿಕಾರಿಗಳು ಕೊಡ್ತಾರೆ, ವಿನಾಕಾರಣ ನಮ್ಮನ್ನ ತಪ್ಪುದಾರಿ ಹೇಳ್ತಾರೆ ಅಂತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಅದನ್ನು ನಾನು ಪರಿಶೀಲನೆ ಮಾಡ್ತೀನಿ ಅಂತಕ್ಕಂಥದ್ದನ್ನು ಕೂಡ ಮಹಾರಾಷ್ಟ್ರದ ನೀರಾವರಿ ಸಚಿವರು. ಈಗ ಸತತ ಮಳೆಯಿಂದ ಭತ್ತ ಮತ್ತು 1 ಲಕ್ಷ ಕ್ಯೂಸೆಕ್ಸ್ ನೀರು ಬರ್ತಾ ಇದೆ. ಭೀಮಾದಿಂದ 3.5 ಲಕ್ಷ ಕ್ಯೂಸೆಕ್ಸ್ ನೀರು ಬರ್ತಾ ಇದೆ. ಅಧಿಕಾರಿಗಳು ಹಿಂದಿನ ದಿನಮಾನಗಳಲ್ಲಿ ಬಂದಿರತಕ್ಕಂಥ ಪ್ರವಾಹದ ಮಟ್ಟಗಳನ್ನು ನೋಡಿದಾಗ 8 ಲಕ್ಷ ಕ್ಯೂಸೆಕ್ಸ್ ನೀರು ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಸುಮಾರು 4 ಹಳ್ಳಿಗಳಿಗೆ ಬಾಧ್ಯತೆ ಆಗಿರ್ತಕ್ಕಂಥ. ಸುಮಾರು 4 ದಿವಸದಿಂದ ನಾನು ಜಿಲ್ಲಾಧಿಕಾರಿಗಳ ಜೊತೆಗೆ ಸಂಬಂಧಪಟ್ಟಂಥ ಅಧಿಕಾರಿಗಳ ಜೊತೆಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದಂಥ ಸಂದರ್ಭದಲ್ಲಿಯೂ ಕೂಡ ಮಹಾರಾಷ್ಟ್ರದಿಂದ ಸುಮಾರು 8 ಲಕ್ಷ ನೀರು ಬರ್ತಾ ಇದೆ ಭೀಮಾಕ್ ಅಂತ ಹೇಳ್ತಾ ಇದ್ದಾರೆ. ಆದರೆ ವಾಸ್ತವಿಕವಾಗಿ ಇಲ್ಲಿ ನೋಡಿದಾಗ 3.5 ಲಕ್ಷ ಕ್ಯೂಸೆಕ್ಸ್ ನೀರು ಬರ್ತಾ ಇದೆ. ಕೃಷ್ಣಾ ಮತ್ತು ಭೀಮಾ ಕೂಡಿದರೆ 4.5 ಲಕ್ಷ ಕ್ಯೂಸೆಕ್ಸ್ ನೀರು ಮಾತ್ರ ಇಲ್ಲಿ ಬರ್ತಾ ಇದೆ. ನಮಗೆ 8 ಲಕ್ಷ ಕ್ಯೂಸೆಕ್ಸ್ ಈ ಸ್ಥಳಕ್ಕೆ ಬಂದರೆ ರಾಯಚೂರು ಜಿಲ್ಲೆಗೆ ಎಂಟರ್ ಆದಾಗ ಸುಮಾರು 4 ಹಳ್ಳಿಗೆ ಗುರ್ಲಾಪುರು, ಗುರ್ಜಾಪುರು, ಅರ್ಷಣಿಗಿ, ಡೊಂಗ್ರಾಪುರು ಮತ್ತು ಬುರ್ದಿಪಾಡು ಅತ್ಯಂತ ನದಿ ಸುತ್ತುವರೆದು ಹೆಚ್ಚು ಇಫೆಕ್ಟ್ ಆಗ್ತಕ್ಕಂಥದ್ದು ಮೊದಲನೇ ಹಳ್ಳಿ ಅದು ಗುರ್ಜಾಪುರ. ಗುರ್ಜಾಪುರ್ ಬಹುದಿನಗಳಿಂದ ಅದನ್ನು ಸ್ಥಳಾಂತರ ಮಾಡಬೇಕು ಅಂತಕ್ಕಂಥ ಬೇಡಿಕೆ ಆ ಜನರದ್ದು ಇದೆ. ಅಲ್ಲಿ ಒಂದು ಸ್ಥಳ ಈಗಾಗಲೇ ಗುರುತು ಮಾಡಿದ್ದಾರೆ, ಅಲ್ಲಿ ಸಿತ್ತು ಮಾಡಲಿಕ್ಕೆ ಆ ಜನರು ಸ್ವಲ್ಪ ಭಿನ್ನಾಭಿಪ್ರಾಯಗಳಿದೆ. ಅಲ್ಲಿ ಮತ್ತು ತಗ್ಗು ಪ್ರದೇಶ ಆಗುತ್ತೆ, ಅಲ್ಲಿ ಬೇಡ. ಇನ್ನೊಂದು ಗಡ್ಡೆ ಜಮೀನಿದೆ, ಆ ಗಡ್ಡೆ ಜಮೀನನ್ನು ನಮ್ಮ ಸ್ಥಳಾಂತರ ಮಾಡಿದರೆ, ಅಲ್ಲಿ ಪುನರ್ವಸತಿ ಕೇಂದ್ರ ಮಾಡಿದರೆ ನಮಗೆ ಸೂಕ್ತ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ದೆ. ಈ ಜಮೀನು ಆ ಜಮೀನು ಅದಲು ಬದಲು ಮಾಡಿ
ಮಾಡಬಹುದು ಅಂತಕ್ಕಂತ ಒಂದು ಅಭಿಪ್ರಾಯಕ್ಕೆ ಬಂದಿದ್ದಾರೆ. ನಾನು ಈಗ ಗುರ್ಜಾಪುರದ ಜನರನ್ನು ನಾನು ಕೇಳ್ತೀನಿ, ಒಂದು ಅವರೆಲ್ಲರೂ ಒಟ್ಟಿಗೆ ಕೂಡ್ಕೊಂಡು ಸಹಮತ ವ್ಯಕ್ತಪಡಿಸಿ ಆ ಗಡ್ಡೆ ಜಮೀನ ಬೇಕು ಅಂತಕ್ಕಂಥ ಒಂದು ಗ್ರಾಮ ಸಭೆ ಮಾಡಿ, ನಾನು ಅಸಿಸ್ಟೆಂಟ್ ಕಮಿಷನರಿಗೆ ಹೇಳಿ ಅವ್ರನ್ನ ಕಳಿಸಿ ಒಂದು ಗ್ರಾಮ ಸಭೆ ಮಾಡ್ಕೊಂಡು ಅವರು ಸರ್ವಸಮ್ಮತದ ಅಭಿಪ್ರಾಯವನ್ನು ಕೊಟ್ಟಮೇಲೆ ಅದನ್ನು ಸ್ಥಳಾಂತರ ಮಾಡಲಿಕ್ಕೆ ನಾವು ಕ್ರಮವನ್ನು ತಗೋತೀವಿ. ಕೇಳ, ಅಲ್ಲಿ ಜನರ ಅಭಿಪ್ರಾಯ ಬರ್ತಾ ಇದೆ. ಈಗೇನು ಸರ್ಕಾರ ನಿಗದಿ ಮಾಡಿಕೊಂಡು ಜಮೀನು ವಶಪಡಿಸ್ಕೊಂಡಿದೆ, ಆ ಸ್ಥಳ ಬೇಡವನ್ನು ಅಂತ ಅಭಿಪ್ರಾಯಕ್ಕೆ ಬಂದಿದ್ದಾರೆ. ಇತ್ತೀಚೆಗೆ ಅಲ್ಲಿ ಒಂದು ಗಡ್ಡೆ ಜಮೀನು ಅಂತಿದೆ, ಅಲ್ಲಿ ಸ್ಟಿಪ್ ಮಾಡಿರಿ ಅಂತಕ್ಕಂಥದ್ದು ಅಭಿಪ್ರಾಯಗಳನ್ನು ಕೊಡ್ತಾ ಇದ್ದೀನಿ. ನಾನು ಕೊನೆಯದಾಗಿ ಇವತ್ತು ನಾವು ಭೇಟಿ ಕೊಡ್ತೀನಿ, ಜನರ ಅಭಿಪ್ರಾಯ ಕೇಳ್ತೀನಿ, ಒಂದು ಗ್ರಾಮ ಸಭೆ ಮಾಡಿಕೊಂಡು ಆ ಜಮೀನು ಬೇಕು ಅಥವಾ ಈ ಜಮೀನು ಬೇಕು ಅಂತೇಳಿ ಅವ್ರು ತೀರ್ಮಾನ ಮಾಡಿಕೊಂಡು ಅದನ್ನು ಫೈನಲೈಸ್ ಮಾಡ್ತೀವಿ. ಅದ್ರ ಉಳಿದಿರ್ತಕ್ಕಂಥ ಏನು ಸುಮಾರು 4 ಹಳ್ಳಿಗಳಿಂದ ಸುಮಾರು 8 ಲಕ್ಷ ಕ್ಯೂಸೆಕ್ಸ್ ನೀರು ಬಂದಂಥ ಸಂದರ್ಭದಲ್ಲಿ ಏನು ಬಾಧಿತ ಆಗ್ತಾವೆ ಅದನ್ನು ಎಲ್ಲಿ ಸ್ಥಳಾಂತರ ಮಾಡಬೇಕು ಅಂತಕ್ಕಂಥದ್ದನ್ನು ಕೂಡ ನಾವು ಆಲೋಚನೆ ಮಾಡಬೇಕಾಗಿದೆ. ನೋಡು, ಹಳ್ಳಿಗಳನ್ನು ಸ್ಥಳಾಂತರ ಮಾಡ್ತಕ್ಕಂಥದ್ದು ನಾನು ಅನೇಕ ಬಾರಿ ಅನೇಕ ಬೇರೆ ಬೇರೆ ಪ್ರದೇಶದಲ್ಲಿ ನೋಡಿದ್ದೀನಿ. ನಮ್ಮ ಜನರದ್ದು ಹೆಂಗಿರ್ತದೆ ಅಂದರೆ ಸ್ಮಶಾನ ವೈರಾಗ್ಯ ಇರ್ತದಲ್ಲ ಆ ಥರ ಇರ್ತದೆ. ನನ್ನ ಊರಿಂದನೇ ಕತೆ ಹೇಳ್ತೀನಿ, ಕೃಷ್ಣ ಮೇಲ್ದಂಡೆ ಹಿಪ್ಪರಿಗೆ ಬ್ಯಾರೇಜದ ಮುಳುಗಡೆ ಇರತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ನಾವು ಆರ್ ಸಿ ಸೆಂಟರ್ಗಳು ಮಾಡಿದ್ವಿ, ಇನ್ಫ್ರಾಸ್ಟ್ರಕ್ಚರ್ ಮಾಡಿದ್ವಿ, ಸರ್ಕಾರಿ ಕಟ್ಟಡಗಳು ಮಾಡಿದ್ವಿ. ಆದರೆ ಅವ್ರ ಜನ ಹೇಳೋದೇನೆಂದರೆ ನಮ್ಮ ಜಮೀನುಗಳು ನಮ್ಮ ಬದುಕು ಎಲ್ಲ ಇಲ್ಲೇ ಇದೆ, ಅಲ್ಲಿ ನಾವು ಯಾಕೆ ಹೋಗಬೇಕು ಅಂತಕ್ಕಂಥ ಅಭಿಪ್ರಾಯಕ್ಕೆ ಬಂದಿದ್ದಾರೆ. ಆದರೆ ನಾವು ಅವ್ರಿಗೆ ಹೇಳ್ಕೊಳ್ಳೋದೇನೆಂದರೆ ಅವ್ರಿಗೆಲ್ಲನೂ ಕೊಟ್ಟಿವಿ ಸರ್. ಬುರ್ದಿಪಾಡ ಮತ್ತೆ ದೊಂಗರಾಮಪುರದಲ್ಲಿ 10 ಫ್ಯಾಮಿಲಿ ಮಾತ್ರ ಉಳಿದಿರೋದ್ರಲ್ಲಿ. ಇದೇ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಗುರ್ಜಾಪುರ ಗ್ರಾಮಕ್ಕೆ ತೆರಳಿ ಗ್ರಾಮಸ್ಥರ ಅಹವಾಲುಗಳನ್ನು ಆಲಿಸಿದರು. ನಂತರ ಮಳೆ ಪ್ರವಾಹದಿಂದಾಗಿ ಹಾನಿಯಾಗಿರುವ ಕರೆಗಲ್ ಗ್ರಾಮದಲ್ಲಿ ಬೆಳೆಹಾನಿ ವೀಕ್ಷಿಸಿದರು. ಸರ್ 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 ಸರ್
ಸಂಸದರಾದ ರಾಜ ಅಮರೇಶ್ವರ್ ನಾಯಕ್, ರಾಯಚೂರು ನಗರ ಶಾಸಕ ಡಾ ಶಿವರಾಜ್ ಪಾಟೀಲ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜಿ ಲಕ್ಷ್ಮೀಕಾಂತ್ ರೆಡ್ಡಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರಕಾಶ್ ನಿಕುಂ, ಅಪರ ಜಿಲ್ಲಾಧಿಕಾರಿ ಕೆಎಚ್ ದುರ್ಗೇಶ್, ಸಹಾಯಕ ಆಯುಕ್ತ ಸಂತೋಷ್ ಕಾಮಗೌಡ, ತಹಸೀಲ್ದಾರ್ ಡಾ ಹಂಪಣ್ಣ ಸಜ್ಜನ್ ಸೇರಿದಂತೆ ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳು ಹಾಜರಿದ್ದರು. ಖಾಸಗಿ ಶಾಲಾ ಆಡಳಿತ ಮಂಡಳಿ ಹೆಚ್ಚಿನ ಶುಲ್ಕ ವಸೂಲಾತಿ ಮಾಡುವುದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಜಿಲ್ಲಾ ಮಟ್ಟದ ಡೇರಾ ಕಮಿಟಿ ರಚನೆ ಮಾಡಲು 27 ಆಗಸ್ಟ್ 2009 ಆದೇಶಿಸಿದ್ದರು ಕೂಡ ಈವರೆಗೆ ರಚನೆ ಮಾಡದೆ ಬೇಜವಾಬ್ದಾರಿ ವಹಿಸುತ್ತಿದ್ದಾರೆ. ಇದರಿಂದ ಪಾಲಕರ ಅನ್ಯಾಯವಾಗುತ್ತಿದೆ ಎಂದು ಕ್ರಾಂತಿಯೋಗಿ ಶ್ರೀ ಬಸವೇಶ್ವರ ಸೇವಾ ಸಂಘದ ಜಿಲ್ಲಾಧ್ಯಕ್ಷ ಕೆ ರಾಜೇಶ್ ಕುಮಾರ್ ಹೇಳಿದರು. ಖಾಸಗಿ ಶಾಲಾ ಆಡಳಿತ ಮಂಡಳಿ ಹೆಚ್ಚಿನ ಶುಲ್ಕ ವಸೂಲಿ ಮಾಡಿರುವುದನ್ನು ತಡೆಯುವ ನಿಟ್ಟಿನಲ್ಲಿ ಜಿಲ್ಲಾ ಮಟ್ಟದಲ್ಲಿ ಡೇರಾ ಕಮಿಟಿ ರಚನೆ ಮಾಡಲು 27 ಆಗಸ್ಟ್ 2009 ಆದೇಶಿಸಿದರೂ ಕೂಡ ಈವರೆಗೆ ರಚನೆ ಮಾಡದೆ ಬೇಜವಾಬ್ದಾರಿ ವಹಿಸುತ್ತಿದೆ. ಇದರಿಂದ ಪಾಲಕರಿಗೆ ಅನ್ಯಾಯವಾಗುತ್ತಿದೆ ಎಂದು ಕ್ರಾಂತಿಯೋಗಿ ಶ್ರೀ ಬಸವೇಶ್ವರ ಸೇವಾ ಸಂಘದ ಜಿಲ್ಲಾಧ್ಯಕ್ಷ ಕೆ ರಾಜೇಶ್ ಕುಮಾರ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಆಯಾ ಜಿಲ್ಲಾಧಿಕಾರಿಯವರು ಡೇರಾ ಕಮಿಟಿಯ ಅಧ್ಯಕ್ಷರಾದರೆ ಜಿಲ್ಲಾ ಪಂಚಾಯಿತಿ ಸಿಇಒ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಬಿಇಒ ಹಾಗೂ ಮತ್ತಿತರರು ಸದಸ್ಯರಾಗಿರುತ್ತಾರೆ. ಖಾಸಗಿ ಶಾಲೆಯ ಆಡಳಿತ ಮಂಡಳಿ ಹೆಚ್ಚಿನ ಶುಲ್ಕ ವಸೂಲಿಗೆ ಮುಂದಾದರೆ ಪಾಲಕರು ಡೇರಾ ಕಮಿಟಿಗೆ ದೂರು ನೀಡಿದಲ್ಲಿ ಶಾಲೆಯ ವಿರುದ್ದ ಕ್ರಮ ಕೈಗೊಂಡು ಕಡಿವಾಣ ಹಾಕಬಹುದು ಎಂದರು. ಕೋವಿಡ್ ಸಂದರ್ಭದಲ್ಲಿ ಎಲ್ಲರೂ ಸಂಕಷ್ಟದಲ್ಲಿರುವ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಒಂದೇ ಟರ್ಮ್ ಶುಲ್ಕ ಪಡೆಯಬೇಕು ಎಂದು ಆದೇಶಿಸಿದ್ದರೂ ಕೂಡ ಕೆಲ ಖಾಸಗಿ ಶಾಲೆಗಳ ಆಡಳಿತ ಮಂಡಳಿ ದುಬಾರಿ ಶುಲ್ಕ ವಸೂಲಿ ಮಾಡುತ್ತಿದ್ದು ವಿದ್ಯಾರ್ಥಿಗಳಿಗೆ ಪುಸ್ತಕಗಳಿಗೆ ಹೆಚ್ಚು ಹಣ ಪಡೆದು ನಿಯಮ ಉಲ್ಲಂಘನೆ ಮಾಡುತ್ತಿದ್ದಾರೆ. ಸರ್ಕಾರದ ಆದೇಶಕ್ಕೆ ಕಿಮ್ಮತ್ತು ಇಲ್ಲದಂತಾಗಿದೆ ಎಂದು ಆರೋಪಿಸಿದರು. ಸೇವಾ ಸಂಘದ ವತಿಯಿಂದ ಪ್ರಾರಂಭಿಸಿದ್ದು ಡೇರಾ ಕಮಿಟಿ ಅನ್ನೋದು ಪ್ರಾಯಶಃ 98% ಕೂಡ ಯಾರಿಗೂ ಗೊತ್ತಿಲ್ಲದಿರುವ ಹಾಗೆ ಮರ್ಚಿಕೆ ಮಾಡಿರತಕ್ಕಂಥ ಕೆಲಸಗಳು ಈ ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ ನಡೆದಿದೆ. ಸುಮಾರು ದಿನಾಂಕ 27/8/2009 ಕೇಂದ್ರ ಸರ್ಕಾರ ಹೊರಡಿಸಿರುವ ಆದೇಶಗಳನ್ನು ರಾಜ್ಯ ಸರ್ಕಾರಕ್ಕೆ ಕೂಡ ಆ ವರದಿಗಳನ್ನು ಕಳಿಸಿರುತ್ತಾರೆ. ಅವರು ಅಂಗೀಕರಿಸಿ ಎಲ್ಲ ಸಂಬಂಧಪಟ್ಟ ಶಿಕ್ಷಣ ಎಲ್ಲ ಇಲಾಖೆಗಳಿಗೆ ಕಳಿಸಿರ್ತಾರೆ. ಈ ಡೇರಾ ಕಮಿಟಿಯಿಂದ ಆಗುವ ಪ್ರಯೋಜನಗಳು ಏನಂದರೆ, ಖಾಸಗಿ ಶಾಲೆಯಲ್ಲಿ ದುಬಾರಿ ಶುಲ್ಕ ವಸೂಲಿ ಮಾಡತಕ್ಕಂಥದ್ದು, ಪ್ರತಿ ವರ್ಷ 15% ಶುಲ್ಕವನ್ನು ಏರಿಸುವುದು, ಮಧ್ಯಮ ವರ್ಗದವರಿಗೆ ಮತ್ತು ಕಡು ಬಡವರಿಗೆ ವಿದ್ಯಾಭ್ಯಾಸ ಅನ್ನೋದು ಈ ಕೋವಿಡ್-19 ಸಾಂಕ್ರಾಮಿಕ ಆದಾಗಲಿಂದ ಕೂಡ ಸಮಸ್ಯೆಗಳು ನಿರಂತರ ಉದ್ಭವಗಳಾಗ್ತಾ ಇದೆ. ಆದರೆ ನೇರವಾಗಿ ನಮಗೆ ಶಾಲೆಯಲ್ಲಿ ಶುಲ್ಕ ಜಾಸ್ತಿ ಕಟ್ಟಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದಂಥ ಸಂದರ್ಭದಲ್ಲಿ ಖಾಸಗಿ ಶಾಲೆಯವರು ಕೆಲವು ಶಾಲೆಗಳಲ್ಲಿ TC ಗಳನ್ನು ಕಿತ್ಕೊಂಡು ಹೋಗ್ರಿ ಅಂತ ಅವರಿಗೆ ರಾಜಾರೋಷವಾಗಿ ಅವರಿಗೆ ಬೆದರಿಕೆಯನ್ನು ಹಾಕ್ತಕ್ಕಂಥ ಕೆಲಸಗಳು ನಡೀತಾ ಇದೆ. ಆದರೆ ಇಲ್ಲಿ ವಿದ್ಯಾರ್ಥಿಗಳ ನೊಂದ ಪೋಷಕರು ಯಾರ ಮುಂದೆ ಹೇಳ್ಕೊಳ್ಬೇಕು, ಮಕ್ಕಳು TC ನ ಕಿತ್ಕೊಟ್ರೆ ಯಾವ ಶಾಲೆಗೆ ಹಚ್ಚಬೇಕು ಅನ್ನೋ ಒಂದು ಆತಂಕದಲ್ಲಿ ಒಳಗಾಗ್ತದೆ. ಇಂಥ ಒಂದು ಸನ್ನಿವೇಶದಲ್ಲಿ ಕೇಂದ್ರ ಸರ್ಕಾರದವರು ಡೇರಾ ಕಮಿಟಿ ರಚನೆ ಮಾಡಿ ಜಿಲ್ಲಾ ಆಡಳಿತ ಅಧಿಕಾರಿಗಳು ಇದಕ್ಕೆ ಮುಖ್ಯಸ್ಥರಾಗಿರ್ತಾರೆ. ಅವರು ಕೈಯಡಿಯಲ್ಲಿ ಬರ್ತಕ್ಕಂಥ CSO ಅಧಿಕಾರಿಗಳು ಹಾಗೂ DDPI ಅವರು, BO ಅವರು, ಯಾವುದೇ ರಾಯಚೂರು ಜಿಲ್ಲೆಯಲ್ಲಿ
ರಾಯಚೂರು ಜಿಲ್ಲೆಯಲ್ಲಿ ಯಾವುದೇ ಶಾಲೆಗಳಾಗಲಿ ತಮಗೆ ತೊಂದರೆ ಆದಂತ ಸಂದರ್ಭದಲ್ಲಿ ತಮ್ಮ ನೋವಿನಲ್ಲಿ ಪರಿಹಾರ ಮಾಡಿಕೊಳ್ಳಬೇಕಾದರೆ ಇವತ್ತು ನಮಗೆ ಕಾಲ ಒದಗಿ ಬಂದಿದೆ ಒಂದು ಜಿಲ್ಲಾ ಆಡಳಿತ ಅಧಿಕಾರಿಗಳಿಗೆ ಮನವಿ ಪತ್ರವನ್ನು ಕೊಡಬೇಕು ನೊಂದ ಪೋಷಕರು ಹಾಗೂ ಒಂದು ಶಿಕ್ಷಣ ಇಲಾಖೆಗೆ ಒಂದು ಮನವಿ ಪತ್ರವನ್ನು ಕೊಡಬೇಕು ಆಗ ಶಾಲೆಗೊಂದು ನೋಟಿಸ್ ಹೋಗ್ತದೆ ಯಾರು ಕಂಪ್ಲೇಂಟ್ದಾರ ಆಗಿರ್ತಾರೋ ಅವರಿಗೂ ಕೂಡ ಒಂದು ಲೆಟರ್ ಅನ್ನು ಮನೆಗೆ ಕಳಿಸ್ತಾರೆ ರಾಯಚೂರು ಜಿಲ್ಲೆಯಲ್ಲಿ ಎಷ್ಟು ಸಮಸ್ಯೆಗಳು ಬಂದಿರ್ತಾವೋ ಏಕಕಾಲಕ್ಕೆ ಒಂದು ಸಭೆಯನ್ನು ನಡೆಸಿ ಕಾನೂನಿನ ಚೌಕಟ್ಟಿನ ಮೀರಿ ಕೆಲಸ ಮಾಡ್ತಿರಕ್ಕಂತ ಶಾಲೆಗಳಿಗೆ ಕಡಿವಾಣ ಹಾಕ್ಲಿಕ್ಕೇನೆ ಇದು ಡೇರಾ ಕಮಿಟಿ ಅನ್ನೋದು ಇರೋದು ಒಂದು ವೇಳೆ ನಮ್ದು ಒಂದು ಡಿಮ್ಯಾಂಡ್ ಇದೆ ಪತ್ರಿಕಾ ಮಾಧ್ಯಮ ಮುಖಾಂತರದಲ್ಲಿ ಸಾರ್ವಜನಿಕರಲ್ಲಿ ನಾನು ಒಂದು ವಿನಂತಿ ಮಾಡಿಕೊಳ್ತೀನಿ ಸಂಘದಿಂದ ಡೇರಾ ಕಮಿಟಿ ರಚನೆ ಬಗ್ಗೆ ಸರ್ಕಾರಕ್ಕೆ ಜಿಲ್ಲಾಡಳಿತಕ್ಕೆ ಹಲವು ಬಾರಿ ಮನವಿ ಮಾಡಿದ್ದೇವೆ ಆದರೂ ಡೇರಾ ರಚನೆ ಮಾಡಿಲ್ಲ ಎಂದರು ಅಕ್ಟೋಬರ್ 21ರಂದು ಮಧ್ಯಾಹ್ನ 3ಕ್ಕೆ ನಗರದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಪ್ರಥಮ ಬಾರಿಗೆ ಡೇರಾ ಕಮಿಟಿ ಸಭೆ ಕರೆಯಲಾಗಿದ್ದು ಜಿಲ್ಲೆಯ ನೊಂದ ಪಾಲಕರು ತಮಗೆ ಖಾಸಗಿ ಶಾಲೆಗಳ ಆಡಳಿತ ಮಂಡಳಿಯಿಂದ ಅನ್ಯಾಯವಾಗಿದ್ದಲ್ಲಿ ದೂರು ನೀಡಬೇಕು ಎಂದು ಮನವಿ ಮಾಡಿದರು ಶಿಕ್ಷಣ ಇಲಾಖೆ ರಾಜ್ಯ ಸರ್ಕಾರದ ನಿಯಮದ ಪ್ರಕಾರ ಡೇರಾ ಕಮಿಟಿಯ ರಚನೆ ನಿಯಮಾವಳಿಗಳ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ನೀಡಲು ಪತ್ರಿಕಾ ಮಾಧ್ಯಮಗಳಲ್ಲಿ ಪ್ರಚಾರ ಮಾಡಬೇಕು ಅಮಾನತುಗೊಂಡ ಶಿಕ್ಷಣಾಧಿಕಾರಿಗಳನ್ನು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ವರ್ಗಾವಣೆ ಮಾಡಬಾರದು ಪ್ರತಿ ವರ್ಷ ಡೇರಾ ಕಮಿಟಿಯ ಸಭೆ ಕರೆಯಬೇಕು ಶುಲ್ಕ ಹೆಚ್ಚಳ ಪ್ರಶ್ನಿಸಿದವರ ಪಾಲಕರಿಗೆ ಬೆದರಿಕೆ ಹಾಕಿದ ಶಾಲೆಯ ವಿರುದ್ದ ಕ್ರಮ ಕೈಗೊಳ್ಳಬೇಕು ಕೋವಿಡ್ ಸಂದರ್ಭದಲ್ಲಿ ಪೂರ್ತಿ ಶುಲ್ಕ ಪಡೆದ ಬಗ್ಗೆ ಪರಿಶೀಲಿಸಿ ಶುಲ್ಕ ಮರುಪಾವತಿ ಮಾಡಬೇಕು ಎಂದು ಒತ್ತಾಯಿಸಿದರು ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿನೇ ಇದು ಡೇರಾ ಕಮಿಟಿ ಆಗಿಲ್ಲದಿರುವುದು ನಮಗೆ ಬಹಳ ಅಸಮಾಧಾನ ಆಗ್ತಾ ಇದೆ ಸರ್ಕಾರಗಳು ಆದೇಶವನ್ನು ಹೊರಡಿಸಿದಂತ ಸಂದರ್ಭದಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯವರು ಪ್ರತಿ ಸರಿ ರಾಜ್ಯ ಸರ್ಕಾರದ ಸುತ್ತೋಲೆಗಳು ಬದಲಾವಣೆ ಆಗ್ತಾ ಇದೆ ಕೋವಿಡ್-19 ಸಾಂಕ್ರಾಮದಲ್ಲಿ ಶಾಲೆಗಳು ಪ್ರಾರಂಭ ಮಾಡಬೇಕು ಪ್ರಾರಂಭ ಮಾಡಬಾರದು ಅಂತ ಎಲ್ಲ ಪತ್ರಿಕಾ ಮಾಧ್ಯಮದವರು ಹಾಗೂ ಚಾನೆಲ್ಗಳಲ್ಲಿ ವಿಷಯವನ್ನು ಪ್ರತ್ಯೇಕ ಜನ ಸಂದರ್ಶನ ನಡೆಸಿದ್ದಾರೆ ಪತ್ರಿಕಾ ಮಾಧ್ಯಮದವರು ಕೋವಿಡ್-19 ಇಂದ ಮುಂದೆ ಆಗುವ ಅನಾಹುತಗಳು ಯಾವ ಪರಿಣಾಮದಲ್ಲಿ ಇರ್ತದೆ ಅಂತೇಳಿ ಪತ್ರಿಕಾ ಮಾಧ್ಯಮದವರು ಎಲ್ಲ ರೀತಿಯಲ್ಲಿ ವರದಿಗಳನ್ನು ಬರೆದಿದ್ದಾರೆ ರಾಜ್ಯ ಸರ್ಕಾರಕ್ಕೂ ತಲುಪಿದೆ ಕೇಂದ್ರ ಸರ್ಕಾರಕ್ಕೂ ತಲುಪಿದೆ ಅವರು ಕೂಡ ಇವತ್ತು ಗಂಭೀರ ಚಿಂತನೆ ಮಾಡ್ತಾ ಇದ್ದಾರೆ ಎಲ್ಲ ಪತ್ರಿಕೆಗಳಲ್ಲಿ ಬಂದಿದೆ ಅವರು ನೋಡಿದ್ದಾರೆ ಕೆಲವು ಸಂಘ ಸಂಸ್ಥೆಗಳು ಹೋರಾಟವನ್ನು ಮಾಡ್ತಾ ಬಂದಿದ್ದೇವೆ ಇಂಥ ಒಂದು ಸನ್ನಿವೇಶದಲ್ಲಿ ಡೇರಾ ಕಮಿಟಿ ರಚನೆ ಆಗಬೇಕಾದ್ರೆ ಇಲ್ಲಿ ರಾಜಕೀಯ ಇಚ್ಛಾಶಕ್ತಿ ಕೊರತೆ ಇದೆ ಹಾಗೂ ಅಧಿಕಾರಿಗಳ ಇಚ್ಛಾಶಕ್ತಿ ಕೊರತೆ ಇದೆ ಕೋವಿಡ್-19 ಸಾಂಕ್ರಾಮಿಕ ರೋಗ ಹರಡಿ ಜನ ಶಾಲೆಗೆ ಶುಲ್ಕ ಕಟ್ಟಲಿಕ್ಕೆ ತತ್ತರಿಸುತ್ತಿದ್ದಾರೆ ಪತ್ರಿಕಾ ಮಾಧ್ಯಮದವರು ಬೆಂಗಳೂರಿನಲ್ಲಿ ಶಿಕ್ಷಣ ಸಚಿವರಿಗೆ ಪ್ರತ್ಯೇಕ ಸಂದರ್ಶನದಲ್ಲಿ ಇಂಟರ್ವ್ಯೂ ಮಾಡಿದ್ದಾರೆ ಸರ್ ಒನ್ ಟರ್ಮ್ ಫೀಸ್ ಅಂದ್ರೆ ಏನಾದ್ರೂ ನಮಗೆ ವಿವರಣೆಯನ್ನು ಕೊಡಿ ಅಂತ ಕೇಳಿದಂತ ಸಂದರ್ಭದಲ್ಲಿ ಶಿಕ್ಷಣ ಸಚಿವರು ನೇರವಾಗಿ ಅವರಿಗೆ ಪತ್ರಿಕಾ ಮಾಧ್ಯಮ ಮಿತ್ರರು ಕೂಡ ಹೇಳಿದ್ದಾರೆ ಒನ್ ಟರ್ಮ್ ಫೀಸ್ ಹಾಫ್ ಫೀಸ್ ಅನ್ನ ಕಟ್ಟಿ ಮುಂದೆ ಮತ್ತೆ ಫೀಸ್ ಕಟ್ಟ ಅಂತ ಅವಶ್ಯಕತೆ ಇರಲಿಲ್ಲ ಅಂತ ಹೇಳಿದ್ದಾರೆ ಸರ್ಕಾರ ಆದೇಶವನ್ನು ಎಲ್ಲಾ ಜಿಲ್ಲೆಗಳಿಗೆ ಕಳಿಸಿದೆ ಆದರೆ ಶಿಕ್ಷಣ ಇಲಾಖೆಯವರು ಡಿಡಿಪಿ ಅವರು ಒಂದು ಕರ್ತವ್ಯ ಆಗಬೇಕಾಗಿತ್ತು ಸಾರ್ವಜನಿಕರ ಕೂಗು ಹಾಗೂ ನೊಂದ ಪೋಷಕರ ಕೂಗು ಸಾರ್ವಜನಿಕರಿಗೆ ತಲುಪತಕ್ಕಂಥ ಕೆಲಸ ಆಗಬೇಕಾಗಿತ್ತು ಅದು ಯಾವ ರೀತಿಯಲ್ಲಿ ಅಂದರೆ ತಮಗೆ ಬಂದಂಥ ಆದೇಶ ಪತ್ರವನ್ನು ತೆಗೆದುಕೊಂಡ ನಂತರ ಸಂಪಾದಕರು ಹಾಗೂ ವರದಿಗಾರರನ್ನು ಕರೆದು ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಸಾರ್ವಜನಿಕರಿಗೆ ತಿಳುವಳಿಕೆ ದಿನಪತ್ರಿಕೆ ಓದ್ತಕ್ಕಂಥವ್ರು ಚಾನೆಲ್ಗಳು ನೋಡ್ತಕ್ಕಂಥವ್ರು ಜನರು ತಿಳ್ಕೊಂಡು ಆ ಶಾಲೆಯಲ್ಲಿ ಪ್ರಶ್ನೆ ಮಾಡ್ತಕ್ಕಂಥ ದುಡ್ಡು ಇಲ್ಲದೆ ಇರೋರು ಕೂಡ ಈ ಥರ ಕಾನೂನು ಬಂದಿದೆ ಸರ್ ನಾವು ಅರ್ಧ ಫೀಸನ್ನು ಕಟ್ತೀವಿ ಅಂತ ಹೇಳ್ಕೊಳ್ಳೋಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಿತ್ತು ನಮ್ಮ ಭಾಗದಲ್ಲಿ ಒಂದು ಕಡೆ ಅತಿವೃಷ್ಟಿಯಿಂದ ಮಳೆ ಬಂದು ಮನೆಗಳು ಬಿದ್ದು ಇವತ್ತು ಗಾಡಿಗಳು ಯಾವುದೇ ಇಲ್ಲದ ಒಂದು ಸಮಸ್ಯೆಗಳು ಫೈನಾನ್ಷಿಯಲಿ ಪ್ರಾಬ್ಲಮ್ ಆಗ್ತಾ ಇದೆ
ಈ ಸಂದರ್ಭದಲ್ಲಿ ರಾಮಲಿಂಗ ಜಿಲ್ಲಾ ಉಪಾಧ್ಯಕ್ಷ ಮಿರ್ಜಾ ಬೇಗ್, ಶಂಕರ್, ಇಮ್ರಾನ್, ಚಂದ್ರು, ಎಕ್ಲಾಸ್ಪುರ್ ಸೇರಿದಂತೆ ಆಂಜನೇಯ ಇದ್ದರು. ಕಾನೂನು ಬಾಹಿರ ಚಳವಳಿಗಳ ವಿರುದ್ಧ ಸದಾ ಸಕ್ರಿಯ ಹೋರಾಟ ನಡೆಸುತ್ತಿದ್ದ ಜಿ ನಗರಾಜ್ ಅವರು ಎದುರಾಗಿದ್ದಾರೆ. ಅವರು ಅಕ್ಕಿಕಟ್ಟು ನ್ಯಾಯದ ಹಾದಿಯಲ್ಲಿ ನಡೆಯುತ್ತವೆ. ಅವರು ನಡೆಸಿದ ಹೋರಾಟವನ್ನು ಮುಂದುವರಿಸುತ್ತವೆ ಎಂದು ಜಿ ನಗರಾಜ್ ಅಭಿಮಾನಿಗಳ ಬಳಗ ಸಂಚಾಲಕರು ವಕೀಲರು ಶರತ್ ಕುಮಾರ್ ಹೇಳಿದರು. ಕಾನೂನು ಬಾಹಿರ ಚಟುವಟಿಕೆಗಳ ವಿರುದ್ಧ ಸದಾ ಸಕ್ರಿಯರಾಗಿ ಹೋರಾಟ ನಡೆಸುತ್ತಿದ್ದ ಜಿ ರಘುನಾಥ್ ಅವರ ನಿಧನರಾಗಿದ್ದು ಅವರು ಹಾಕಿಕೊಟ್ಟಿರುವ ನ್ಯಾಯದ ಹಾದಿಯಲ್ಲಿ ನಡೆಯುತ್ತಿವೆ. ಅವರ ನಡೆಸಿದ ಹೋರಾಟವನ್ನು ಮುಂದುವರಿಸುತ್ತೇವೆ ಎಂದು ಜಿ ರಘುನಾಥ್ ಅಭಿಮಾನಿಗಳ ಬಳಗದ ಸಂಚಾಲಕ ವಕೀಲ್ ಶರತ್ ಕುಮಾರ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿ ಸದಾ ಏಕಾಂಗಿಯಾಗಿ ಹೋರಾಟ ಮಾಡುತ್ತಿದ್ದ ರಘುನಾಥ್ ಅವರು ಅಗಲಿಕೆಯಿಂದ ಕಾನೂನು ಬಾಹಿರ ಚಟುವಟಿಕೆಗಳನ್ನು ನಡೆಸುತ್ತಿರುವ ರಾಜಕೀಯ ಪ್ರಭಾವಿಗಳಿಗೆ ಖುಷಿ ತಂದಿದೆ. ಆದರೆ ಆ ಖುಷಿ ಅವರಲ್ಲಿ ಇರುವುದಿಲ್ಲ. ಅವರು ನಡೆಸುತ್ತಿದ್ದ ಹೋರಾಟವನ್ನು ಅವರ ಬಳಗದಿಂದ ನಡೆಸಿಕೊಂಡು ಹೋಗುವುದಾಗಿ ಎಂದು ತಿಳಿಸಿದರು. ಯಾವುದೇ ಕಾರಣಕ್ಕೂ ಅನ್ಯಾಯವನ್ನು ಸಹಿಸಿಕೊಳ್ಳದೆ ಕಾನೂನು ಬಾಹಿರ ಕೃತ್ಯಗಳ ವಿರುದ್ದ ಹೋರಾಟಕ್ಕೆ ಸದಾ ಸಿದ್ದರಿದ್ದೇವೆ. ಈ ಹಿಂದೆ ಅವರು ನಗರದ ಜವಾಹರ್ ನಗರ, ಸತ್ಯನಾಥ್ ಕಾಲೋನಿ, ವಾಸವಿಪುರ ಬಡಾವಣೆ, ಮಾಣಿಕ್ ಪ್ರಭು ಬಡಾವಣೆ, ಕೃಷ್ಣಗಿರಿ ಬಡಾವಣೆ, ಲಕ್ಷ್ಮೀಪುರ ಬಡಾವಣೆ ಮತ್ತು ಅನಧಿಕೃತ ಬಹುಮಹಡಿ ಕಟ್ಟಡಗಳ ಬಗ್ಗೆ ನಿರಂತರವಾಗಿ ಹೋರಾಟ ನಡೆಸಿದ್ದರು. ಅವರಿಗಾಗಿ ನಾವು ಮುನ್ನಡೆಸಿ ನಿರಂತರವಾಗಿ ಹೋರಾಟ ನಡೆಸಿ ನ್ಯಾಯ ಒದಗಿಸಿಕೊಡುವುದಾಗಿ ತಿಳಿಸಿದರು. ನಿವೃತ್ತ ಶಿಕ್ಷಕರಾದ ಶ್ರೀ ಜಿ ರಘುನಾಥ್ ಸರ್ ಅವರ ನೇತೃತ್ವದಲ್ಲಿ ರಾಯಚೂರಿನ ವಿವಿಧ ಬಡಾವಣೆಗಳಲ್ಲಿ ಆಗುವಂತಹ ಸಿಎಸ್ಐಟಿಗಳ ಅಕ್ರಮ ಮಾರಾಟವನ್ನು ಕುರಿತು ನಿವೇಶ ರಚಿಸುವಾಗ ಯಾವ ರೀತಿ ಅವ್ಯವಹಾರ ನಡೀತಾ ಇದ್ದಾವೆ ಅನ್ನೋದ್ರ ಬಗ್ಗೆ ವಿವರವಾಗಿ ನಾವು ಸ್ಟಡಿ ಮಾಡ್ತಾ ಹೋದಾಗ ನಮಗೆ ಆಶ್ಚರ್ಯಕರವಾದಂತಹ ಅನೇಕ ವಿಷಯಗಳು ಹೊರಬಂದವು. ಆ ಒಂದು ವಿಷಯಗಳ ಜಾಡನ ಹಿಡಿತ ಬಂದಾಗ ನಮ್ಮ ರಾಯಚೂರಿನ ಅನೇಕ ರಾಜಕಾರಣಿಗಳು ಆ ಒಂದು ಅವ್ಯವಹಾರದಲ್ಲಿ ಭಾಗಿಯಾಗಿದ್ದು ಕಂಡುಬಂತು. ಅವುಗಳ ವಿರುದ್ಧ ಹೋರಾಟ ಸತತವಾಗಿ ನಡೀತಾ ಇತ್ತು. ಆದರೆ ದುರದೃಷ್ಟವಶ ಕಳೆದ 10 ದಿನಗಳ ಹಿಂದೆ ನಮ್ಮ ಜಿ ರಘುನಾಥ್ ಸರ್ ಅವರು ಆಕಸ್ಮಿಕವಾಗಿ ಮರಣ ಹೊಂದಿದರು. ಆಗ ಆ ಸಂದರ್ಭದಿಂದ ಹಿಡಿದು ಇಲ್ಲಿವರೆಗೂ ನೋಡ್ತಾ ಇದ್ದೀವಿ ನಾವು ಯಾವ ಯಾವ ಅಕ್ರಮದಲ್ಲಿ ಭಾಗಿಯಾದಂತಹ ವ್ಯಕ್ತಿಗಳ ವಿರುದ್ಧ ಹೋರಾಟ ನಡೆಸ್ತಾ ಇದ್ವೋ ಅವರಿಗೆ ಮೃಷ್ಟಾನ್ನ ಭೋಜನ ಉಂಟ ಹಾಗಾಯ್ತು. ಅವರಿಗೆ ಅವ್ರು ಏನಂತ ಇದ್ದಾರೆ, ಆ ಮುದುಕ ಹೋಗಿಬಿಟ್ಟ, ನಮ್ಮ ಅಕ್ರಮಗಳನ್ನ ಯಾರೂ ತಡೆಯಲಿಕ್ಕೆ ಕಲಿಯಲು ಸಾಧ್ಯನೇ ಇಲ್ಲ ಅಂತ ಬಹಳಷ್ಟು ಹರ್ಷ ವ್ಯಕ್ತಪಡಿಸಿದ್ರು. ಅವರ ಹರ್ಷ ಬಹಳ ಅಸಹ್ಯವೆನಿಸ್ತು. ಆಗ ನಾವೆಲ್ಲ ಆಲೋಚನೆ ಮಾಡಿದ್ವಿ, ಅದರ ಒಂದು ಪರಿಣಾಮವಾಗಿ ಈ ಒಂದು ಜಿ ರಘುನಾಥ್ ಗುರುಗಳ ಅಭಿಮಾನಿಗಳ ಬಳಗ ಅಂತ ನಾವು ಈ ಬಳಗದ ಮೂಲಕ ತಮ್ಮ ಈ ವೇದಿಕೆ ಮೂಲಕ ಅಂತಹ ಒಬ್ಬ ವ್ಯಕ್ತಿ ಅನೇಕ ವ್ಯಕ್ತಿಗಳ ಕುರಿತು ಹೇಳ್ತಾ ಇದ್ವಿ. ರಘುನಾಥ್ ಗುರುಗಳು ಅವರು ಏನು ಆಶಯ ಇಟ್ಟುಕೊಂಡು ಹೋರಾಟ ಮಾಡ್ತಾ ಇದ್ರೋ ಆ ಆಶಯವನ್ನ ಸತತವಾಗಿ ನಾವು ಮುಂದುವರಿಸ್ತಾ ಇದ್ದೀವಿ ಅಂತ ಹೇಳಿದ್ರು. ಅಂದ್ರೆ ಹಲವು ದಶಕಗಳಿಂದಲೂ ಅವರ ನೇತೃತ್ವದಲ್ಲಿ ಹೋರಾಟ ನಡೆಯುತ್ತಿತ್ತು. ಈಗ ಅವರ ಅನುಪಸ್ಥಿತಿ ಇದ್ದರೂ ಅವರು ತೋರಿಸಿರುವ ನ್ಯಾಯದ ದಾರಿಯಲ್ಲಿ ಕೊಂಡೊಯ್ಯಲು ಸದಾ ಸಿದ್ಧರಿದ್ದೇವೆ. ಜೀವನ ಪೂರ್ತಿ ನ್ಯಾಯದ ಪರ ಬದುಕು ಸವೆಸಿದ್ದ ಜಿ ರಘುನಾಥ್ ಅವರ ದಾರಿಯೇ ನಮಗೆ ಆದರ್ಶವಾಗಿದೆ ಎಂದು ಹೇಳಿದರು. 2010ರಿಂದ ನ್ಯಾಯಾಲಯದಲ್ಲಿರುವ ಜವಾಹರ್ ನಗರ ಬಡಾವಣೆ ಮತ್ತು ಸತ್ಯನಾಥ ಕಾಲೋನಿ ಕುರಿತಂತೆ ನ್ಯಾಯಾಲಯದ ತೀರ್ಪಿನ ಹಂತದಲ್ಲಿದೆ. ಸಾರ್ವಜನಿಕ ಉದ್ದೇಶಕ್ಕಾಗಿ ಕಾಯ್ದಿರಿಸಿದ ಪ್ರದೇಶಗಳನ್ನು ಅಧಿಕಾರ ದುರುಪಯೋಗ ಮಾಡಿಕೊಂಡು ಕಟ್ಟಡಗಳನ್ನು ಕಟ್ಟಲಾಗಿದೆ, ಹಣಕ್ಕಾಗಿ ಮಾರಾಟ ಮಾಡಲಾಗಿದೆ. ಹಾಗೆಯೇ ವಾಸವಿಪುರ ಬಡಾವಣೆಯ 100 ಅಡಿ ರಸ್ತೆ ಮತ್ತು 150 ಅಡಿ ರಸ್ತೆ ಮಾಡಿ ಡಿನೋಟಿಫಿಕೇಶನ್ ಕುರಿತಂತೆ ವಾದ ಮಾಡಲಿದ್ದೇವೆ. ಮಾವಿನ ಕೆರೆಯ 126 ಎಕರೆ ಪ್ರದೇಶ ಒತ್ತುವರಿ ಕುರಿತಂತೆ ಕಾನೂನು ಹೋರಾಟ ನಡೆಸುವುದಾಗಿ ತಿಳಿಸಿದರು. ಅಕ್ರಮ ಬಹುಮಹಡಿ ಕಟ್ಟಡಗಳ ವಿರುದ್ಧ ಈಗಾಗಲೇ ಹೋರಾಟ ಮಾಡುತ್ತಿದ್ದು 13 ಬಹುಮಹಡಿ ಕಟ್ಟಡಗಳ ತೆರವಿಗೆ ಆದೇಶವಾಗಿದ್ದರೂ ರಾಜಕೀಯ ಪ್ರಭಾವದಿಂದ ತೆರವು ಕಾರ್ಯಾಚರಣೆ ಕೈಬಿಟ್ಟಿದೆ. ಇದರ ವಿರುದ್ಧವೂ ಸಹ ಕಾನೂನು ಹೋರಾಟ ಮಾಡಲಾಗುವುದು ಎಂದು ಹೇಳಿದರು. ಯಾರು ದೊಡ್ಡವರಲ್ಲ, ಎಲ್ಲರೂ ಸಮಾನವಾದಂತಹ ಅಧಿಕಾರಿಗಳು, ನಾವು ಸಮಾನವಾದಂತಹ ಪದಾಧಿಕಾರಿ ಇದ್ದುಕೊಂಡು ನಾವು ಕೂಡ ನಾವು ಹೋರಾಟ ಮಾಡ್ತಾ ಇದೀವಿ. ಅದರಲ್ಲಿ ಮುಖ್ಯವಾಗಿ ಕಾನೂನು ಬಾಹಿರ ಚಟುವಟಿಕೆಗಳ ವಿರುದ್ಧ ಸದಾ ಸಕ್ರಿಯರಾಗಿದ್ದ, ಸಮಾಜದ ನ್ಯಾಯಕ್ಕಾಗಿ ಹೋರಾಟ ಮಾಡುತ್ತಿದ್ದ ಜಿ ರಘುನಾಥ್ ಅವರ ಅಗಲಿಕೆ ಕಾನೂನು ಬಾಹಿರ ಚಟುವಟಿಕೆಗಳನ್ನು ನಡೆಸ್ತಾ ಇರುವಂತಹ ರಾಜಕೀಯ ಪ್ರಭಾವ ವ್ಯಕ್ತಿಗಳ ಸೇರಿ ಇನ್ನಿತರ ಖುಷಿ ತಂದಿದೆ. ಆದರೆ ಜಿ ರಘುನಾಥ್ ಸರ್ ಅವರು ಹಾಕಿಕೊಟ್ಟಿರುವಂತಹ ನ್ಯಾಯದ ಹಾದಿಯಲ್ಲಿ ಸಾಗುತ್ತಿರುವ ನಾವುಗಳು ನ್ಯಾಯದ ರಥವನ್ನ ಮುಂದುವರಿಸುತ್ತೇವೆ. ಯಾವುದೇ ಕಾರಣಕ್ಕೂ ಅನ್ಯಾಯವನ್ನು ಸಹಿಸಿಕೊಳ್ಳದೆ ಕಾನೂನು ಬಾಹಿರ ಕೃತ್ಯಗಳ ವಿರುದ್ಧ ಹೋರಾಟಕ್ಕೆ ಸದಾ ಸಿದ್ಧವಿರುತ್ತೇವೆ ಅಂತ ಹೇಳಿ ಈ ಮೂಲಕ ಹೇಳ್ತಾ ಇದ್ದೀನಿ.
ಮುಖ್ಯವಾಗಿ ಜವಾಹರ್ ನಗರ ಸತ್ಯನಾಥ್ ಕಾಲೋನಿ ವಾಸಲ್ಪುರ ಬಡಾವಣೆ ಮಾಣಿಪುರ ಬಡಾವಣೆ ಕೃಷ್ಣಗಿರಿ ಬಡಾವಣೆ ಲಕ್ಷ್ಮೀಪುರ ಬಡಾವಣೆ ಅನಧಿಕೃತ ಬಹುಮಹಡಿ ಕಟ್ಟಡ ಕುರಿತಂತೆ ಹೋಗಲಾಗಿರುವಂತಹ ಕಾನೂನು ಮೊಕದ್ದಮೆಗಳನ್ನ ಕಂಠೀರವ ಮಾಡ್ತೀವಿ ನಾವು ಅಂದ್ರೆ ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ ಜೀವನಪೂರ್ತಿ ನ್ಯಾಯಪುರ ಬದುಕು ಸವಿಸಿದ ಜಿ ರಘುನಾಥ್ ಮೇಶ್ ಅವರ ದಾರಿಯೇ ನಮಗೆ ಆದರ್ಶವಾಗಿದ್ದು ಅವರ ಅಗಲಿಕೆ ನಂತರ ಈಗಾಗಲೇ ಹೇಳಿರುವಂತೆ ಅನೇಕ ಪ್ರಭಾವಿ ವ್ಯಕ್ತಿಗಳು ಕುಳಿತು ಕುಪ್ಪಳಿಸ್ತಾ ಇದ್ದಾರೆ ಅವರಿಗೆ ಈ ಒಂದು ಪತ್ರಿಕಾಗೋಷ್ಠಿಯ ಮೂಲಕ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾನು ಆ ರಘುನಾಥ್ ಸರ್ ಹಾಕಿರುವಂತಹ ಒಂದು ಹಾದಿ ಇಲ್ಲಿಗೆ ಮುಗಿಯೋದಿಲ್ಲ ಅದರ ಒಂದು ತಾರ್ಕಿಕ ಅಂತ್ಯ ಕಾಣುವವರೆಗೂ ನಾವು ಈ ಹೋರಾಟ ಮುಂದುವರಿಸ್ತೀವಿ ಅಂತ ಹೇಳ್ತಾ ನನ್ನ ಈ ಪತ್ರಿಕಾಗೋಷ್ಠಿನ ಈಗ ಮುಗಿಸ್ತಾ ಇದ್ದೀನಿ ಯಾರಾದರೂ ತಮ್ಮ ಪ್ರಶ್ನೆ ಕೇಳ್ಬೇಕನ್ಸಿದ್ರೆ ನಮ್ಮ ಇತರ ಮಿತ್ರರು ಹೇಳಲಿಕ್ಕೆ ಸಿದ್ಧರಿದ್ದಾರೆ ಈ ಸಂದರ್ಭದಲ್ಲಿ ಹಿತರಕ್ಷಣಾ ಸಮಿತಿ ಕಾರ್ಯದರ್ಶಿ ಕೆಟಿ ಆನಂದ್ ಉಮೇಶ್ ಹನುಮಂತ್ ಮೇಘನಾಥ್ ಯಾದವ್ ದೊಡ್ಡ ನರಸಿಂಹ ಸೇರಿದಂತೆ ಇತರರಿದ್ದರು ಕೆಆರ್ಐಡಿ ವಿಭಾಗದ ಅನಿಲ್ ಕುಮಾರ್ ಗೋಖಲೆ ಹಾಗೂ ಇನ್ನಿತರ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಾಗಿದ್ದು ವಿಚಾರಣಾ ಹಂತದಲ್ಲಿದ್ದು 5 ವರ್ಷಗಳ ಅವಧಿಯವರೆಗೆ ಯಾವುದೇ ಮುಖ್ಯ ಹುದ್ದೆ ನೀಡಲು ನಿರ್ಬಂಧವಿದ್ದು ಕೂಡಲೇ ಹುದ್ದೆಯಿಂದ ಬಿಡುಗಡೆಗೊಳಿಸಬೇಕೆಂದು ಒತ್ತಾಯಿಸಿ ಜಯಕರ್ನಾಟಕ ಸಂಘಟನೆ ಕಾರ್ಯಕರ್ತರು ಕೆಆರ್ಡಿಎಲ್ ವ್ಯವಸ್ಥಾಪನ ನಿರ್ದೇಶಕರಿಗೆ ಬರೆದ ಮನವಿಯನ್ನು ಜಿಲ್ಲಾಧಿಕಾರಿಗಳ ಮೂಲಕ ಒತ್ತಾಯಿಸಿದರು ಕೆಆರ್ಐಡಿಎಲ್ ವಿಭಾಗದ ಅನಿಲ್ ಕುಮಾರ್ ಗೋಖಲೆ ಹಾಗೂ ಇತರರ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಾಗಿ ವಿಚಾರಣಾ ಹಂತದಲ್ಲಿದ್ದು 5 ವರ್ಷದ ಅವಧಿಯವರೆಗೆ ಯಾವುದೇ ಮುಖ್ಯ ಹುದ್ದೆ ನೀಡಲು ನಿರ್ಬಂಧವಿದ್ದು ಕೂಡಲೇ ಹುದ್ದೆಯಿಂದ ಬಿಡುಗಡೆಗೊಳಿಸುವಂತೆ ಒತ್ತಾಯಿಸಿ ಜೈ ಕರ್ನಾಟಕ ಸಂಘಟನೆ ಕೆಆರ್ಐಡಿಎಲ್ ವ್ಯವಸ್ಥಾಪಕ ನಿರ್ದೇಶಕರಿಗೆ ಬರೆದ ಮನವಿಯನ್ನು ಜಿಲ್ಲಾಧಿಕಾರಿಗಳಿಗೆ ನೀಡಿ ಒತ್ತಾಯಿಸಿತು 2012-13 ಸಾಲಿನಿಂದ 2015-16 ಅವಧಿಯಲ್ಲಿ 1450 ಕಾಮಗಾರಿಗಳನ್ನು ಕೆಆರ್ಐಡಿಎಲ್ನಿಂದ ನಿರ್ವಹಿಸಲಾಗಿದ್ದು ಕಾಮಗಾರಿಗಳು ಕಳಪೆ ಅವ್ಯವಹಾರ ಆಡಳಿತಾತ್ಮಕ ಅನುಮೋದನೆ ಪಡೆಯದೆ ಕೆಲಸ ನಿರ್ವಹಿಸಿರುವ ಗಂಭೀರ ಆರೋಪಗಳ ಮೇಲೆ 48.81 ಕೋಟಿ ಅವ್ಯವಹಾರ ಆರೋಪವಿದೆ ಅಕ್ರಮ ಕುರಿತು ಶಾಸಕರು ಸಚಿವರ ಶಿಫಾರಸಿನ ಮೇರೆಗೆ ಕೆಆರ್ಐಡಿಎಲ್ ಹಿರಿಯ ಅಧಿಕಾರಿ ಸೇರಿದಂತೆ ಸಮಿತಿ ರಚಿಸಲಾಗಿತ್ತು ಸಮಿತಿ ತನಿಖೆ ನಡೆಸಿ ವಿಸ್ತೃತವಾದ ವರದಿಯನ್ನು ಸಲ್ಲಿಸಿದೆ ಅಕ್ರಮದಲ್ಲಿ ಭಾಗಿಯಾಗಿರುವ ಆರೋಪ ಎದುರಿಸುತ್ತಿರುವ ಅನಿಲ್ ಗೋಖಲೆ ಇವರು 7ನೇ ಆರೋಪಿಯಾಗಿದ್ದಾರೆ ಕಳೆದ 2 ವರ್ಷಗಳಿಂದ ಸೇವೆಯಲ್ಲಿ ಮುಂದುವರೆಸಲಾಗಿದೆ ಭ್ರಷ್ಟ ಮತ್ತು ಕಳಂಕಿತ ಆರೋಪ ಎದುರಿಸುತ್ತಿರುವ ಅಧಿಕಾರಿಯನ್ನು ಸೇವೆಯಿಂದ ಬಿಡುಗಡೆಗೊಳಿಸಬೇಕು 1 ವಾರದಲ್ಲಿ ಕ್ರಮ ಕೈಗೊಳ್ಳದೆ ಹೋದಲ್ಲಿ ವಿವಿಧ ಹಂತದ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಸಿದ ಮನವಿಯನ್ನು ಸಲ್ಲಿಸಲಾಯಿತು ಶ್ರೀ ಅನಿಲ್ ಕುಮಾರ್ ಗೋಖಲೆ ಕಾರ್ಯನಿರ್ವಹಿಸುವ ಮುನ್ನೆಯರು ಕೆಆರ್ಡಿಎಲ್ ವಿಭಾಗ ರಾಯಚೂರು ಇವರು ಮತ್ತು ಇತರರ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲಾಗಿ ಇಲಾಖೆ ವಿಚಾರಣೆ ಹಂತದಲ್ಲಿ ಬಾಕಿ ಉಳಿದಿರುವುದರಿಂದ ಹಾಗೂ ಸರ್ಕಾರದ ಹಂತದಲ್ಲಿ ಅವರಿಗೆ ಮುಂದಿನ 5 ವರ್ಷಗಳ ಅವಧಿಯಲ್ಲಿ ಯಾವುದೇ ಹುದ್ದೆ ಮುಖ್ಯ ಹುದ್ದೆ ನೀಡಲು ನಿರ್ಬಂಧ ಹೇರಿದ ಕಾರಣ ಅವರನ್ನು ಕೂಡಲೇ ಸದರಿ ಹುದ್ದೆಯಿಂದ ಮುಕ್ತಗೊಳಿಸಿ ರಾಯಚೂರು ವಿಭಾಗದಿಂದ ಬೇರೆ ಜಿಲ್ಲೆಗೆ ವರ್ಗಾವಣೆ ಮಾಡಿ ಜವಾಬ್ದಾರಿಯುತ ಹುದ್ದೆ ನೀಡದೆ ಕಾರ್ಯಕರ್ತರ ನಾನ್ ಎಕ್ಸಿಕ್ಯೂಟಿವ್ ಹುದ್ದೆಗೆ ನೇಮಿಸುವ ಬಗ್ಗೆ ಸಂಬಂಧಿಸಿದ ಮೇಲೆ ತಿಳಿಸಿದ ಅಧಿಕಾರಿಗೆ ಹಾಗೂ ಸರ್ಕಾರಕ್ಕೆ ಸೂಕ್ತ ವರದಿಯೊಂದಿಗೆ ಸಲ್ಲಿಸುವ ಬಗ್ಗೆ ಮಾನ್ಯರೇ ಈ ಮೇಲಿನ ವಿಷಯದನ್ವಯ ನಮ್ಮ ಸಂಘಟನೆ ಅತ್ಯಂತ ಗಂಭೀರವಾಗಿ ರಾಯಚೂರು ಕೆಆರ್ಡಿಎಲ್ ವಿಭಾಗದಲ್ಲೂ 2012-13 ಸಾಲಿನ ಸುಮಾರು 1450 ಕಾಮಗಾರಿಗಳ ಆರ್ಥಿಕ ಅವ್ಯವಹಾರ ಆಡಳಿತಾತ್ಮಕ ಅವ್ಯವಹಾರ ಕಳಪೆ ಕಾಮಗಾರಿ ಹೆಚ್ಚುವರಿ ಲೆಕ್ಕಪತ್ರ ನೀಡಿರುವುದು ಸಾಮಗ್ರಿಗಳ ಕೊರತೆ ಇತ್ಯಾದಿಗಳ ಸುಮಾರು 48.81 ಕೋಟಿ ರೂಪಾಯಿಗಳ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಸಂಬಂಧಿಸಿದಂತೆ ಅವ್ಯವಹಾರವೆಸಗಿ ಕ್ರಿಮಿನಲ್ ಪ್ರಕರಣ ಭಾಗಿಯಾಗಿ ಇಲಾಖೆ ವಿಚಾರಣೆ ಎದುರಿಸುತ್ತಿರುವ ಪಟ್ಟಿಯಲ್ಲಿ ಶ್ರೀ ಅನಿಲ್ ಕುಮಾರ್ ಗೋಖಲೆ ಒಬ್ಬರಾಗಿದ್ದರು ಜಿಲ್ಲೆಯ ಶಾಸಕರುಗಳ ಪತ್ರಗಳ ಅನ್ವಯ ಸರ್ಕಾರದ ಹಂತದಲ್ಲಿ ಆಗಿನ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಚಿವರ ಆದೇಶದ ಮೇಲೆ ಕೆಆರ್ಡಿಎಲ್ ಸಂಸ್ಥೆ ಹಿರಿಯ ಅಧಿಕಾರಿಗಳನ್ನೊಳಗೊಂಡ ಒಂದು ಸಮಿತಿ ರಚಿಸಿ ಒಂದು ಕಾಲಮಿತಿ ನಿಗದಿ ಒಳಿಸಿ ತನಿಖಾ ವರದಿ ಸಲ್ಲಿಸುವಂತೆ ಸೂಚಿಸಲಾಗಿತ್ತು ಸರ್ಕಾರ ಆದೇಶದಂತೆ ಸಮಿತಿಯ ಕೈಗೊಂಡು ತನಿಖೆಯ ವಿಚಾರಣೆಯ ತಪ್ಪಿಸಸ್ಥ ಅಧಿಕಾರಿ ಮಾಡಿದಂತಹ ಹಣಕಾಸು ಅವ್ಯವಹಾರದ ಕುರಿತು ವಿಸ್ತೃತವಾದ ಹೊತ್ತ ಅಧಿಕಾರಿಗಳು ಒಬ್ಬರು ನಿಧನರಾಗಿದ್ದು ದೇವರಾಜ್ ಎಂಬ ಅಧಿಕಾರಿ ನಿರಾಪರಾಧಿ ಎಂದು ಉಲ್ಲೇಖಿಸಿ ಇನ್ನೂ ಕೆಲವರು ನಿವೃತ್ತಿ ಹೊಂದಿರದ ಕಾರಣ ಕೆಸಿಎಸ್ಆರ್ ನಿಯಮಾನುಸಾರ ಕ್ರಮ ಜರುಗಿಸಬೇಕೆಂದು ಹಾಗೂ ಇನ್ನುಳಿದ ಕೆಲ ಅಧಿಕಾರಿಗಳನ್ನು ಅಮಾನತುಗೊಳಿಸಲಾಗಿ ಇಲಾಖೆ ವಿಚಾರಣೆ ಪ್ರಾರಂಭಿಸಬೇಕು ಈ ಸಂದರ್ಭದಲ್ಲಿ ಸಂಘಟನೆ ಜಿಲ್ಲಾಧ್ಯಕ್ಷ ಶಿವಕುಮಾರ್ ಯಾದವ್ ಪ್ರಧಾನ ಕಾರ್ಯದರ್ಶಿ ಕರುಣಾಕರ್ ರೆಡ್ಡಿ ಗುಂಜಾಳಿ
ಗೋವಿಂದ ರಾಜ್, ಎಂಡಿ ರಫೀಕ್ ಸೇರಿದಂತೆ ಇತರರು ಇದ್ದರು. ಲೋಕೋಪಯೋಗಿ ಇಲಾಖೆ ವತಿಯಿಂದ ನಿರ್ಮಾಣ ಮಾಡಲಾಗುತ್ತಿರುವ ಹಳೆಯ ಸರ್ಕಾರಿ ಆಸ್ಪತ್ರೆ ಕಾಂಪೌಂಡ್ ಕಳಪೆ ಮಟ್ಟದಾಗಿದ್ದು ಭ್ರಷ್ಟಾಚಾರ ನಡೆದಿದ್ದು ಕೂಡಲೇ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರೋಟಾ ಸಮಿತಿ ಜಿಲ್ಲಾಧಿಕಾರಿ ಮನವಿ ಸಲ್ಲಿಸಿ ಒತ್ತಾಯಿತು. ಲೋಕೋಪಯೋಗಿ ಇಲಾಖೆಯಿಂದ ನಿರ್ಮಾಣ ಮಾಡಲಾಗುತ್ತಿರುವ ಹಳೆ ಸರ್ಕಾರಿ ಆಸ್ಪತ್ರೆ ಕಾಂಪೌಂಡ್ ಕಳಪೆಯಾಗಿದ್ದು ಭ್ರಷ್ಟಾಚಾರ ನಡೆದಿದ್ದು ಕೂಡಲೇ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹೋರಾಟ ಸಮಿತಿ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿ ಒತ್ತಾಯಿಸಿತು. ಲೋಕೋಪಯೋಗಿ ಇಲಾಖೆ ಕಾರ್ಯನಿರ್ವಾಹಕ ಅಭಿಯಂತರರಿಗೆ ಕ್ರಮ ಕೈಗೊಳ್ಳಲು ಸೂಚಿಸಿದ್ದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಕಾಮಗಾರಿ ಕಳಪೆಯಾಗಲು ಕಾರ್ಯನಿರ್ವಾಹಕ ಅಭಿಯಂತರರು, ಸಹಾಯಕ ಅಭಿಯಂತರರು ಹಾಗೂ ಗುತ್ತೇದಾರರು ಕಳಪೆ ಕಾಮಗಾರಿ ನಿರ್ವಹಿಸಿ ಸರ್ಕಾರ ಹಣ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಕೂಡಲೇ ಗುತ್ತೇದಾರರನ್ನು ಕಪ್ಪು ಪಟ್ಟಿಗೆ ಸೇರಿಸಿ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ ಮನವಿಯನ್ನು ಸಲ್ಲಿಸಲಾಯಿತು. ಇಲಾಖೆಯ ಕಾರ್ಯನಿರ್ವಾಹಕ ಅಭಿಯಂತರರು, ಸಹಾಯಕ ಕಾರ್ಯನಿರ್ವಾಹಕರು, ಅಭಿಯಂತರರು ಮತ್ತು ಗುತ್ತೇದಾರರು ವಿರುದ್ಧ ಕ್ರಮ ಜರುಗಿಸುವ ಬಗ್ಗೆ ನಿಮ್ಮ ಉಲ್ಲೇಖ. ನನ್ನ ದೂರು ಅರ್ಜಿ ದಿನಾಂಕ 5/8/2020. ಎರಡನೇದು, ಮಾನ್ಯ ಜಿಲ್ಲಾಧಿಕಾರಿ ಕಾರ್ಯಾಲಯ ಪತ್ರದ ಸಂದಾಯದ 712/2020/21. ಮೂರನೇದು, ಮಾನ್ಯ ಕಾರ್ಯನಿರ್ವಾಹಕ ಅಭಿಯಂತರು ಇವರಿಗೆ ನನ್ನ ದೂರು ಮನವಿ ಪತ್ರ ದಿನಾಂಕ 9/9/2020. ನಾಲ್ಕನೇದು, ಮಾನ್ಯ ಕಾರ್ಯನಿರ್ವಾಹಕ ಅಭಿಯಂತರ ಇವರಿಗೆ ನನ್ನ ಎರಡನೇ ಪತ್ರ 14/2020 ಸಂಬಂಧಿಸಿದಂತೆ ಮಾನ್ಯ ಜಿಲ್ಲಾಧಿಕಾರಿಗಳಾದ ತಮ್ಮ ರೈತರ ಗಮನಕ್ಕೆ ಅರು ಬಯಸುವೆನೆಂದರೆ, ನಾವು ದಿನಾಂಕ 5/8/2020 ತಮಗೆ ರೈತರು ಹತ್ತು ದಿನ ಹತ್ತಿರ ಇರುವ ಹಳೆಯ ಸರ್ಕಾರಿ ಆಸ್ಪತ್ರೆ ಕಂಪೌಂಡ್ ನಿರ್ಮಿಸುವ ಕಾಮಗಾರಿಯಲ್ಲಿ ಅವ್ಯವಹಾರ ನಡೆದಿದೆ. ಕಾಮಗಾರಿಯಲ್ಲಿ ಕಳಪ ಮಟ್ಟದಿಂದ ನಿರ್ಮಿಸುತ್ತಿರುವ ಬಗ್ಗೆ ಗಮನಿಸುತ್ತಿದ್ದೇನೆ. ಈ ಸಂದರ್ಭದಲ್ಲಿ ಹೋರಾಟ ಸಮಿತಿ ಅಧ್ಯಕ್ಷ ಎಂ ಹನುಮಂತಪ್ಪ, ರಘುಪತಿ, ರಾಜು, ಭಾನು, ಯಲ್ಲಪ್ಪ ಸೇರಿದಂತೆ ಇತರರು ಇದ್ದರು. ಮಳೆ ಹಾಗೂ ನದಿ ನೀರಿನಿಂದ ಹಾನಿಗೊಳಗಾದ ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿ ಗ್ರಾಮಗಳಿಗೆ ಶಾಸಕ ಬಸವಗೌಡ ದೊಡ್ಡಲ ಅವರು ಭೇಟಿ ನೀಡಿ ಪರಿಶೀಲಿಸಿದರು. ಮಳೆ ಹಾಗೂ ನದಿ ನೀರಿನಿಂದ ಹಾನಿಗೊಳಗಾದ ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಗ್ರಾಮಗಳಿಗೆ ಶಾಸಕ ಬಸನಗೌಡ ದದ್ದಲ್ ಅವರು ಭೇಟಿ ನೀಡಿ ಪರಿಶೀಲಿಸಿದರು. ನದಿ ಪಾತ್ರದಿಂದ ಹಾನಿಗೊಳಗಾದ ಗ್ರಾಮಗಳಾದ ರಾಂಪುರು, ಆತ್ಕೂರು, ಚಂದ್ರಬಂಡ, ಮಿರ್ಜಾಪುರ, ಬುರ್ದಿಪಾಡ, ಯಾಪಲ್ದಿನಿ, ಗಾಜರಾಳ ಗ್ರಾಮಗಳಿಗೆ ಶಾಸಕರು ಭೇಟಿ ನೀಡಿ ಮಳೆಯಿಂದ ಹಾಗೂ ನದಿ ಪ್ರವಾಹದಿಂದ ಹಾನಿಗೊಳಗಾದ ಮನೆಗಳನ್ನು ಮತ್ತು ರಸ್ತೆಗಳನ್ನು ವೀಕ್ಷಣೆ ಮಾಡಿದರು. ಈ ಸಂದರ್ಭದಲ್ಲಿ ಶಾಸಕರು ಮಾತನಾಡಿ, ಭೀಮಾ ಮತ್ತು ಕೃಷ್ಣಾ ನದಿಗಳ ಪ್ರವಾಹದಿಂದ ಪ್ರತಿ ವರ್ಷ ಈ ಭಾಗದ ಗ್ರಾಮಗಳು ಜಲಾವೃತವಾಗಿ ಜನಜೀವನ ಅಸ್ತವ್ಯಸ್ತವಾಗುತ್ತಿದೆ. ರೈತರ ಬೆಳೆಗಳು ಸಂಪೂರ್ಣ ನಾಶವಾಗಿವೆ. ಈ ಕುರಿತು ಅಧಿಕಾರಿಗಳು ಸಂಪೂರ್ಣ ವರದಿ ತಯಾರಿಸಿ ಸರ್ಕಾರಕ್ಕೆ ಸಲ್ಲಿಸಲು ಸೂಚಿಸಿದರು. ಕಳೆದ ಸಾಲಿನ ಬೆಳೆ ನಷ್ಟ ಪರಿಹಾರ ಸರ್ಕಾರದಿಂದ ಮಂಜೂರಾಗಿಲ್ಲ. ಇದರಿಂದ ರೈತರು ಸಂಕಷ್ಟದಲ್ಲಿ ಸಿಲುಕಿದ್ದಾರೆ. ಅಲ್ಲದೆ ಕಳೆದ 3 ವರ್ಷದಿಂದ ಕೃಷ್ಣಾ ನದಿಗೆ ಬ್ರಿಡ್ಜ್ ನಿರ್ಮಾಣ ಕಾಮಗಾರಿಗಳನ್ನು ಪೂರ್ಣಗೊಳಿಸುವಂತೆ ಪ್ರತಿ ಸಭೆಯಲ್ಲಿ ಒತ್ತಾಯಿಸಿದರೂ ಇನ್ನು ಕಾಮಗಾರಿಗಳು ಅಪೂರ್ಣಗೊಂಡಿರುವುದಕ್ಕೆ ಜಿಲ್ಲಾಡಳಿತದ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿದರು. ಗ್ರಾಮದಲ್ಲಿನ ರೈತರೊಂದಿಗೆ ಸಂವಾದ ನಡೆಸಿ ಬೆಳೆ ಹಾನಿ ಪರಿಹಾರವನ್ನು ಶೀಘ್ರವಾಗಿ ಮಂಜೂರು ಮಾಡಿಸಲು ಸರ್ಕಾರದ ಹಂತದಲ್ಲಿ ಒತ್ತಾಯಿಸುವುದಾಗಿ ಭರವಸೆ ನೀಡಿದರು. ಪ್ರತಿ ವರ್ಷ ಕೂಡ ಏನು ಈ ನದಿ ದಂಡೆಗಿರುವಂತಹ ಡಿ ರಾಂಪುರ್ ಇರ್ಬೋದು ಮತ್ತು ಹಾತ್ಕೂರು, ಕುರ್ವಕಲ, ಕುರ್ವಕುರ್ದ ಈ ಗ್ರಾಮಗಳಲ್ಲಿ ಮತ್ತು ಸರ್ಜಾಪುರ ಮತ್ತು ಬೂಡಿದಿಪ್ಪಾಡ ಗ್ರಾಮಗಳಲ್ಲಿ ಸುಮಾರು ವರ್ಷಗಳಿಂದ ಪ್ರತಿ ವರ್ಷ ಕೂಡ ಏನು ನದಿಯಿಂದ, ಕೃಷ್ಣಾ ನದಿ, ಭೀಮಾ ನದಿಯಿಂದ ಬರುವಂತಹ ನೀರಿಂದ ಪ್ರತಿ ವರ್ಷ ರೈತರಿಗೆ ಕೂಡ ಬಹಳಷ್ಟು ತೊಂದರೆಗಳನ್ನು ಆಗ್ತದೆ. ಬೆಳೆದಂತ ಬೆಳೆ ಈಗೇನು ಕಟಾವು ಮಾಡುವಂತಹ ಸ್ಥಿತಿಯಲ್ಲಿ ಈಗೇನು ಸಂಪೂರ್ಣವಾಗಿ 30-40 ಸಾವಿರ ರೂಪಾಯಿಗಳನ್ನು ಖರ್ಚು ಮಾಡಿ ಅವ್ರೇನಿನ್ನ ಬೆಳೆ ಫಸಲು ಬರಬೇಕಂತ ಸಂದರ್ಭದಲ್ಲಿ ಈಗ ಆ ನೀರು ಗದ್ದೆಯಲ್ಲಿ ನುಗ್ಗಿ ಬಿದ್ದೋದಂತ ಬೆಳೆಗಳಿಗೆ ಕೂಡ ಹೋದ ವರ್ಷ ಕೂಡ ಸರಿಯಾದ ರೀತಿಯಿಂದ ಪರಿಹಾರವನ್ನ ಕೊಡುವಂತ ಕೆಲಸ ಸರ್ಕಾರ ಮಾಡಲಿಲ್ಲ. ನಮ್ಮ ರೈತರು ಪ್ರತಿ ವರ್ಷ ಕೂಡ ಬೆಳೆದಂತ ಬೆಳೆಗಳ ಲಾಸ್ ಆಗ್ತದೆ. ಮತ್ತೆ ಏನ್ ಈಗ ಕಾಣುತ್ತಿರುವಂತಹ ಬ್ರಿಡ್ಜ್, ಆ ಬ್ರಿಡ್ಜ್ಗಳಲ್ಲಿ ಕೂಡ ನಾನು ಸುಮಾರು 2.5 ವರ್ಷದಿಂದ ಶಾಸಕರಾದ ಮೇಲೆ ಕೂಡ ನಿರಂತರ ಹೋರಾಟವನ್ನ ಮಾಡ್ತಾ ಇದ್ದೀನಿ. ಆದ್ರೆ ಅದನ್ನ ಏನು ಹಿಂದೆ ಪಿಡಬುಡಿ ಇಲಾಖೆಯವರು ನಾವು ಮಾಡಿಕೊಡ್ತೀವಿ ಅಂತೇಳಿ ಮಾತು ಕೊಟ್ಟಿದ್ರು, ಅದು ಕೊಡೋದ್ರಲ್ಲಿ ಮತ್ತೆ ಆ ಇಟ್ಟಂತ ಗಾರ್ಡರ್ಗಳು ಬಿದ್ದ ನಂತರ ಈಗ ಮತ್ತೆ ಪುನಃ ಕೂಡ KRDC ವಹಿಸಿಕೊಟ್ಟಿದ್ದಾರೆ. ಹಾಗಾಗಿ ಅತಿ ಶೀಘ್ರದಲ್ಲಿ ಆ ಬ್ರಿಡ್ಜ್ಗಳನ್ನ ಮಾಡಿಸಿಕೊಡ್ಬೇಕಂತೇಳಿ ಕರ್ನಾಟಕ ಸರ್ಕಾರಕ್ಕೆ ಒತ್ತಾಯಿಸ್ತೀನಿ. ಮತ್ತು ಕರ್ನಾಟಕ ಸರ್ಕಾರ ಕೂಡ ಬಹಳ ವಿಫಲವಾಗಿದೆ ಅಂತ ಕೂಡ ನಮ್ಮ ಭಾವಿಸ್ತೇವೆ. ಯಾಕಂದ್ರೆ ಅಧಿಕಾರಿಗಳು ಒಳ್ಳೆ ಕೆಲಸಗಳನ್ನು ಮಾಡಿ ರಿಪೋರ್ಟ್ಗಳನ್ನು ಕೊಡ್ತಾ ಇದ್ದಾರೆ, ಆದರೆ ಸರ್ಕಾರ ಪರಿಹಾರ ಕೊಡುವುದರಲ್ಲಿ ವಿಫಲವಾಗಿದೆ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳ್ತೇನೆ.
इस संदर्भ में मुखंडर संगमेश भंडारी भास्कर गौड़ करियप्पा नायक उमेश पाटील लक्ष्मण सगमकुंटा तिम्मप्पा कृष्ण नायक आंजनेय वकील रामु सिंग नोडी नारायण अधिकारी ग्रामस्थर उपस्थितर नगर करोना नियंत्रण कड़ाय मास्क धरने अंतर कायदे नगर संचारी ठाणे पोलिस सार्वजनिक मनवी नगर कोरोना नियंत्रण एलू कड़ाय मास्क धरने अंतर कायदे नगर संचार ठाणे पोलिस सार्वजनिक मन जिला पोलिस वरिष्ठाधिकारी प्रकाश निकुम सूचने मेरे नगर बसवेश्वर वृत्त सार्वजनिक उचित मास्क वितरणे जागृति मूडिसलायितु वाहन सवार सार्वजनिक कड्डाय मास्क धरिसुवंते तिळिसलायितु पीएसई रामचंद्रप्प मातनाडि सार्वजनिक कोरोना नियंत्रिसलु सहकार नीडबेकिदे कड्डाय मास्क धरिसिकोंडु सामाजिक अंतर कायदुकोळ्ळबेकु मास्क धरिसदे इरुवुदरिंद सोंकु हेच्चळवागुत्तदे प्रतियोब्बरु सहकरिसुवंते मनवि माडिदरु रायचूर जिले कोरोना कोरोना रोग सार्वजनिक अंतर कायदे प्रति मास्क धरी रोग जैगी कार्यक्रम रायचूर नगर संचार पोलिस मास्क वितरण जनरल कार्यक्रम रायचूर नगर संचार पोलिस कर्नाटक वेदिकवरली कूड़ी कार्यक्रम हमको कार्यक्रम ग्रामीण प्रांत नमस्कार मास्क हेच्ची संख्यलू मास्क धरते रोग नई पर्सेंट तड़गटबूल प्रति मास्क धरी मत सामाजिक अंतर कायदे समारोह संदर्भ कार्यक्रम सीरद अंतर सुवर्ण कर्नाटक संघटने मुखंड सादिक मातनाडी नगर संचारी पोलिस सार्वजनिक स्वागत जनर एचेत्तुकोंडु कड्डायवागी मास्क धरिसिकोंडु अंतर कायदुकोळ्ळुवंते मनवि माडिदरु रायचूर जिला पोलिस वरिष्ठाधिकारी आदेश मेरे नम ट्राफिक पी एस रामचंद्रप्प सर बसवेश्वर सर्कल बसवेश्वर सर्कल प्रयाणी सार्वजनिक उचित मास्क सानिटैजर वितरण निरंतर सरकार आदेश प्रकार हेकोते बरक जन इन नेग्लेक्ट मैं अद्रा इन पोलिस उचित मास्क सानिटैजर वितरण इंद्रू सार्वजनिक एचेकू मास्क सानिटैजर रेग्युर यूज मे सामाजिक अंतर का स्वच्छत कापाड़क्रे कोरोना वैरस उड़ीतर अंत नानु मनकोती नमकू सह कार्यक्रम के नगर संचारी ठाणिया पीएसआई रामचंद्रप्प सेरदंते सिब्बंदिगळु भागवहिसि जागृति मूडिसिदरु ಜಿಲ್ಲೆಯಲ್ಲಿ 38 ಜನರಲ್ಲಿ ಕೊರೋನಾ ಸೋಂಕು ಪತ್ತೆಯಾಗಿದೆ ರಾಯಚೂರು 19 ಸಿಂಗನೂರು 5 7 72 ಮತ್ತು ಬೆಂಗಳೂರು 10 ಪ್ರಕರಣಗಳು ಪತ್ತೆಯಾಗಿವೆ ಜಿಲ್ಲೆಯಲ್ಲಿ 38 ಜನರಲ್ಲಿ ಕೊರೋನಾ ಸೋಂಕು ಪತ್ತೆಯಾಗಿದೆ ರಾಯಚೂರು 18 ಸಿಂಗನೂರು 5 ಮಾನ್ವಿ 3 ದೇದುರ್ಗ 2 ಮತ್ತು ಲಿಂಗಸ್ಗೂರು 10 ಪ್ರಕರಣಗಳು ಪತ್ತೆಯಾಗಿವೆ 1181 ಜನರನ್ನು ಪರೀಕ್ಷೆ ಮಾಡಲಾಗಿದ್ದು 1143 ಜನರಲ್ಲಿ ಸೋಂಕು ಪತ್ತೆಯಾಗಿಲ್ಲ 38 ಜನರಲ್ಲಿ ಸೋಂಕು ಪತ್ತೆಯಾಗಿದೆ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು
ಉದ್ಯೋಗ ಖಾತ್ರಿ ಯೋಜನೆ ಪ್ರಗತಿ ಪರಿಶೀಲನೆ ಡಿಸೆಂಬರ್ ಅಂತ್ಯದೊಳಗೆ ಬಾಕಿ ಕಾಮಗಾರಿ ಪೂರ್ಣಗೊಳಿಸಲು ಸಿಇಒ ಲಕ್ಷ್ಮೀಕಾಂತ್ ರೆಡ್ಡಿ ಸೂಚನೆ ಮಳೆಯಿಂದ ಬೆಳೆ ಹಾನಿ ವಿಷ ಬಾಟಲಿಗಳೊಂದಿಗೆ ರೈತರ ಸಂಘ ರಸ್ತೆ ತಡೆ ಪೊಲೀಸರೊಂದಿಗೆ ವಾಗ್ವಾದ ಈಶಾನ್ಯ ಮಿತ್ರ ಕನ್ನಡ ದಿನಪತ್ರಿಕೆ ಲೋಕಾರ್ಪಣೆ ಪತ್ರಿಕೆ ಜಿಲ್ಲೆಯ ಜನರ ಧ್ವನಿಯಾಗಿ ಹೆಮ್ಮರವಾಗಿ ಬೆಳೆಯಲಿ ಶ್ರೀ ಶಾಂತಮಲ್ಲ ಶಿವಾಚಾರ್ಯರು ಗುರ್ಜಾಪುರ ಶಾಶ್ವತ ಪರಿಹಾರಕ್ಕೆ ಗ್ರಾಮ ಸಭೆಯಲ್ಲಿ ಅಭಿಪ್ರಾಯ ಸಂಗ್ರಹಿಸಲು ಉಪಮುಖ್ಯಮಂತ್ರಿಗಳ ಸೂಚನೆ ಖಾಸಗಿ ಶಾಲೆಗಳಿಂದ ಅಕ್ರಮ ಶುಲ್ಕ ವಸೂಲಿಗೆ ಬೀಳದ ಕಡಿವಾಣ ಸಮಿತಿ ರಚನೆಗೆ ರಾಜೇಶ್ ಕುಮಾರ್ ಆಗ್ರಹ ಅಕ್ರಮದ ವಿರುದ್ಧ ಜಿ ರಘುನಾಥ್ ಹೋರಾಟ ಮುಂದುವರಿಸಿಕೊಂಡು ಹೋಗಲು ನಿರ್ಧಾರ ಶರತ್ ಕುಮಾರ್ ಕಳಸ್ ಭ್ರಷ್ಟಾಚಾರದ ಆರೋಪ ಎದುರಿಸುತ್ತಿರುವ ಕೆಆರ್ಐಡಿಎಲ್ ಅಧಿಕಾರಿ ಅನಿಲ್ ಕುಮಾರ್ ಗೋಖಲೆ ಬಿಡುಗಡೆ ಒತ್ತಾಯಿಸಿ ಮನವಿ ಹಳೆ ಆಸ್ಪತ್ರೆ ಕಾಂಪೌಂಡ್ ಕಾಮಗಾರಿ ಕಳಪೆ ಕ್ರಮಕ್ಕೆ ಆಗ್ರಹಿಸಿ ಮನವಿ ಕಡ್ಡಾಯ ಮಾಸ್ಕ್ ಧರಿಸಲು ನಗರ ಸಂಚಾರಿ ಪೊಲೀಸರಿಂದ ಜಾಗೃತಿ ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ಮತ್ತು ಜಿಲ್ಲೆಯ 34 ಜನರಲ್ಲಿ ಕೊರೋನಾ ಸೋಂಕು ಪತ್ತೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು ದಸರಾ ದೀಪಾವಳಿ ಸ್ಪೆಷಲ್ ಆಫರ್ ಜಿಪಿ ಕಿಡ್ಸ್ ಫೇರ್ ಬಿಸೈಡ್ ಎಸ್ಎಲ್ಬಿ ಹೋಟೆಲ್ ಸ್ಟೇಷನ್ ರೋಡ್ ರಾಯಚೂರ್ ಅಮ್ದಾಸ್ ಟೆಕ್ಸ್ಟೈಲ್ ಅಂಡ್ ಟೈಲರ್ಸ್ ಅಪೋಸಿಟ್ ಮಹಾರಾಷ್ಟ್ರ ಬ್ಯಾಂಕ್ ಖರೀಬ್ ಗಾಂಧಿ ಚೌಕ್ ರಾಯಚೂರ್ ವಿಸಿಟ್ ಎಎಂಎಸ್ ಕಂಪ್ಯೂಟರ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಬಿಸೈಡ್ ಎಸ್ಬಿಐ ಬ್ಯಾಂಕ್ ಸ್ಟೇಷನ್ ರೋಡ್ ರಾಯಚೂರ್ ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್ ಸಂಪರ್ಕಿಸಿ ಎಸ್ಕೆಇಎಸ್ ಪ್ಯಾರಾಮೆಡಿಕಲ್ ಅಂಡ್ ನರ್ಸಿಂಗ್ ಕಾಲೇಜ್ ಎಸ್ಬಿಐ ಬ್ಯಾಂಕ್ ಮೇಲ್ಗಡೆ ಸ್ಟೇಷನ್ ರಸ್ತೆ ರಾಯಚೂರು ಜ್ಞಾನಭಾರತಿ ಪದವಿ ಮಹಾವಿದ್ಯಾಲಯ ಬಿಎ ಮತ್ತು ಬಿಕಾಂ ಕೋರ್ಸ್ಗಳಿಗಾಗಿ ಪ್ರವೇಶಗಳು ಪ್ರಾರಂಭವಾಗಿವೆ ಶ್ರೀ ಜ್ಞಾನಗಂಗಾ ಪಿಯುಸಿ ಮತ್ತು ಡಿಗ್ರಿ ಕಾಲೇಜ್ ಅಡ್ಮಿಷನ್ಸ್ ಆರ್ ಓಪನ್ ಫಾರ್ 8th, 9th, 10th ಕ್ಲಾಸಸ್ ಎಂಪೈರ್ ಶೂಟಿಂಗ್ ಶಾರ್ಟಿಂಗ್ ಟೈಲರಿಂಗ್